In this session, we will discuss almost the last parts of genetics, that is Mendelian disorders. Mendelian disorders. So Mendelian disorders andre yava yava diseases, yava yava disorder galu, they follow the Mendelian rules. Yenu Mendelian rules andre parents in the offsprings ge yava yavadu inheritance and transmit madutto anthadanna Mendelian disorders anta kariyodu. Innondu yen reason irbeku andre yava disorder ondu gene alli mutation agi deletion agi yene changes agi whatever it may be related to single gene mutation, single gene change, single gene deletion, like that. ಒಂದು ಜೀನಿಗೆ ರಿಲೇಟ್ ಇರುವಂಥ ಎಲ್ಲ ಡಿಸಾರ್ಡರ್ಗಳನ್ನು ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಸೊ ಅಲ್ಲಿಗೆ ಮೆಂಡೇಲಿಯನ್ ಡಿಸಾರ್ಡರ್ಗೆ ಎರಡು ಪ್ರಾಪರ್ಟಿಯನ್ನು ಹೇಳ್ಬೋದು. ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಂದರೆ ದ ಡಿಸಾರ್ಡರ್ಸ್ ವಿಚ್ ಟ್ರಾನ್ಸ್ಮಿಟ್ ಆರ್ ವಿಚ್ ಫಾಲೋ ದ ಇನ್ಹೆರಿಟೆನ್ಸ್ ಅಕಾರ್ಡಿಂಗ್ ಟು ಮೆಂಡೇಲಿಯನ್ ಪ್ರಿನ್ಸಿಪಲ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್. ಇನ್ನೊಂದು, ದೇ ಡೆವಲಪ್ಡ್ ಡ್ಯೂ ಟು ಡಿಲೀಷನ್ ಆರ್ ಮ್ಯೂಟೇಷನ್ ಆಫ್ ಎ ಸಿಂಗಲ್ ಜೀನ್ ಅಂತ ಹೇಳೋದು. ಲಾಟ್ ಆಫ್ ಎಕ್ಸಾಂಪಲ್ಸ್ ಇದೆ ಮೆಂಡೇಲಿಯನ್ ಡಿಸಾರ್ಡರ್ಸ್ಗೆ. ಒನ್ ಬೈ ಒನ್ ಅನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಅದರಲ್ಲಿ ಫಸ್ಟ್ ಕೊಟ್ಟಿರುವಂಥ ಡಿಸಾರ್ಡರ್, ಇಟ್ ಈಸ್ ಕಲರ್ ಬ್ಲೈಂಡ್ನೆಸ್. ಕಲರ್ ಬ್ಲೈಂಡ್ನೆಸ್ ಅನ್ನೋದು ಡಿಸಾರ್ಡರ್ ರಿಲೇಟೆಡ್ ಟು ದ ಮೆಂಡೇಲಿಯನ್ ಡಿಸಾರ್ಡರ್ಸ್. ಸೊ ಕಲರ್ ಬ್ಲೈಂಡ್ನೆಸ್ ಅನ್ನೋದು ಆ್ಯಕ್ಚುಲಿ ಎ ಕಂಡೀಷನ್ ವೇರ್ ಯಾವ ಪರ್ಸನ್ಗೆ ಈ ಡಿಸೀಸ್ ಇದೆಯೋ ಆ ಪರ್ಸನ್ನು ಹೀ ಈಸ್ ಅನೇಬಲ್ ಟು ಡಿಸ್ಕ್ರಿಮಿನೇಟ್ ಡಿಸ್ಟಿಂಗ್ವಿಶ್ ರೆಡ್ ಆ್ಯಂಡ್ ಗ್ರೀನ್ ಕಲರ್ಸ್. ಸೊ ಯಾವ ಕಲರ್ ರೆಡ್ ಇದೆ ಯಾವುದು ಗ್ರೀನ್ ಇದೆ ಅನ್ನೋದನ್ನು ಡಿಸ್ಟಿಂಗ್ವಿಶ್ ಮಾಡಲಿಕ್ಕೆ ಆಗದೇ ಇರುವಂಥ ಸಿಚುವೇಷನನ್ನು ಕಲರ್ ಬ್ಲೈಂಡ್ನೆಸ್ ಅಂತ ಕರೆಯೋದು. ಯಾಕೆ ಹಾಗಾಗುತ್ತೆ ಅಂದರೆ ಆ ಪರ್ಸನ್ನಲ್ಲಿ ರೆಡ್ ಮತ್ತು ಗ್ರೀನ್ ಕಲರ್ ಕೋನ್ಸ್, ಐಯಲ್ಲಿ ಏನು ರಾಡ್ಸ್ ಆ್ಯಂಡ್ ಕೋನ್ಸ್ ಅಂತ ಇದೆ, ಅದರಲ್ಲಿ ರೆಡ್ ಆ್ಯಂಡ್ ಗ್ರೀನ್ ಕಲರ್ ಕೋನ್ಸ್ಗೆ ಬೇಕಾಗುವಂಥ ಜೀನು ಆಬ್ಸೆಂಟ್ ಇರೋದ್ರಿಂದ, ಮ್ಯೂಟೇಷನ್ ಆಗಿರೋದ್ರಿಂದ ರೆಡ್ ಆ್ಯಂಡ್ ಗ್ರೀನ್ ಕಲರ್ ಕೋನ್ಸ್ ಆರ್ ನಾಟ್ ಡೆವಲಪ್ಡ್. ಆ ಎರಡು ಕೋನ್ಗಳು ಡೆವಲಪ್ ಆಗ್ತಿಲ್ಲ ಅಂದರೆ ಪರ್ಸನ್ ಅನೇಬಲ್ ಟು ಡಿಸ್ಟಿಂಗ್ವಿಶ್ ರೆಡ್ ಆ್ಯಂಡ್ ಗ್ರೀನ್ ಕಲರ್ಸ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಈ ಕಂಡೀಷನ್ನ ಫೀಚರ್ಸ್ ಏನು? ಕಲರ್ ಬ್ಲೈಂಡ್ನೆಸ್ ಅನ್ನೋದು ಇಟ್ ಈಸ್ ಟ್ರಾನ್ಸ್ಮಿಟೆಡ್ ಫ್ರಮ್ ಗ್ರ್ಯಾಂಡ್ ಫಾದರ್ ಟು ಗ್ರ್ಯಾಂಡ್ ಸನ್ ಥ್ರೂ ಕ್ಯಾರಿಯರ್ ಫೀಮೇಲ್. ಹಾಗಂದ್ರೆ ಅರ್ಥ ಏನು? ಮೇಲಿಂದ ಫೀಮೇಲ್ಗೆ ಟ್ರಾನ್ಸ್ಫರ್ ಆಗುತ್ತೆ ಜೀನ್, ಬಟ್ ದ ಫೀಮೇಲ್ ಈಸ್ ನಾಟ್ ಶೋಯಿಂಗ್ ದ ಡಿಸೀಸ್. ಯಾಕೆ ಫೀಮೇಲ್ ಡಿಸೀಸನ್ನು ತೋರಿಸೋದಿಲ್ಲ ಅಂದರೆ ಕಲರ್ ಬ್ಲೈಂಡ್ನೆಸ್ ಇಟ್ ಈಸ್ ಸೆಕ್ಸ್ ಲಿಂಕ್ಡ್ ರಿಸಿಸಿವ್ ಡಿಸೀಸ್. ಹೋಪ್ ಪ್ರೀವಿಯಸ್ ಸೆಷನಿನ ಕಾನ್ಸೆಪ್ಟ್ಗಳನ್ನು ನೆನಪು ಮಾಡಿಕೊಂಡ್ರೆ ಅಲ್ಲಿ ಪೆಡಿಗ್ರಿ ಅನಾಲಿಸಿಸನ್ನು ನಾನು ಎಂಡ್ ಮಾಡಿದ್ದೆ. ಪೆಡಿಗ್ರಿ ಅನಾಲಿಸಿಸಲ್ಲಿ ಆಟೋಸೋಮಲ್ ಡಾಮಿನೆಂಟ್ ಆಟೋಸೋಮಲ್ ರಿಸಿಸಿವ್ ಅನ್ನುವಂಥ ಕಂಡೀಷನ್ಸನ್ನು ಹೇಳಿತ್ತು. ರಿಸಿಸಿವಲ್ಲಿ ಅದು ಒಂದು ಸಿಚುವೇಶನ್ ಆದರೆ ಇನ್ನೊಂದು ಸೆಕ್ಸ್ ಲಿಂಕ್ಡ್. ಸೆಕ್ಸ್ ಲಿಂಕ್ಡ್ ಡಾಮಿನೆಂಟ್, ಸೆಕ್ಸ್ ಲಿಂಕ್ಡ್ ರಿಸಿಸಿವ್ ಅಂತ. ಈ ಎಕ್ಸ್ ಕ್ರೋಮೋಸೋಮ್ ಅಥವಾ ವೈ ಕ್ರೋಮೋಸೋಮ್ ಥ್ರೂ ಟ್ರಾನ್ಸ್ಮಿಟ್ ಆಗುವಂಥ ಡಿಸಾರ್ಡರ್ಗಳನ್ನು ಸೆಕ್ಸ್ ಲಿಂಕ್ಡ್ ಅಂತ ಕರಿತೀವಿ. ಅದರಲ್ಲಿ ಸೆಕ್ಸ್ ಲಿಂಕ್ಡ್ ರಿಸಿಸಿವ್ ಡಿಸೀಸ್ ಅಂದರೆ ಇಟ್ ಈಸ್ ಮೀಡಿಯೇಟೆಡ್ ಥ್ರೂ ಎಕ್ಸ್ ಕ್ರೋಮೋಸೋಮ್. ಎಕ್ಸ್ ಕ್ರೋಮೋಸೋಮಿಂದ ಟ್ರಾನ್ಸ್ಫರ್ ಆಗುವಂಥ ಡಿಸೀಸಸ್ಗಳೇನಿದೆ, ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇದೆ ಈ ಡಿಸೀಸಸ್ದು. ಹೇಗೆ ಅಂತಂದರೆ ದೇ ಟ್ರಾನ್ಸ್ಫರ್ ಫ್ರಮ್ ಗ್ರ್ಯಾಂಡ್ ಫಾದರ್ ಟು ಗ್ರ್ಯಾಂಡ್ ಸನ್ ವಯಾ ದ ಕ್ಯಾರಿಯರ್ ಆಫ್. ಮಧ್ಯದಲ್ಲಿ ಯಾರ ಥ್ರೂ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಕ್ಯಾರಿಯರ್ ಫೀಮೇಲ್. ಸೊ ಇದರ ಮೀನಿಂಗ್ ಇಷ್ಟೇ, ಫೀಮೇಲ್ಗೆ ಡಿಸೀಸ್ ಬರೋದಿಲ್ಲ. ಶಿ ಕ್ಯಾರಿ ದ ಜೀನ್ ಫಾರ್ ದ ಪರ್ಟಿಕ್ಯುಲರ್ ಡಿಸೀಸ್ ಫ್ರಮ್ ಹರ್ ಫಾದರ್ ಆ್ಯಂಡ್ ಶಿ ಟ್ರಾನ್ಸ್ಮಿಟ್ ದ ಜೀನ್ ಫಾರ್ ದ ಡಿಸೀಸ್ ಟು ಹರ್ ಸನ್ ಸೋ ದಟ್ ಸನ್ ಡೆವಲಪ್ಸ್ ದ ಡಿಸೀಸ್. ಯಾಕೆ ಹಾಗಾಗುತ್ತೆ ಅಂದರೆ
ಫೀಮೇಲ್ಸಲ್ಲಿ ಎರಡು ಎಕ್ಸ್ ಕ್ರೋಮೋಸೋಮ್ಸ್ ಇದೆ, ಎರಡರ ಮೇಲೆ ಸೇಮ್ ಜೀನ್ ಇದ್ದರೆ ಮಾತ್ರ ಡಿಸೀಸ್ ಅಪಿಯರ್ ಆಗೋದು. ಮೇಲ್ಸಲ್ಲಿ ಹಾಗಲ್ಲ, ಒಂದು ಎಕ್ಸ್ ಒಂದು ವೈ ಇರೋದ್ರಿಂದ ಎಕ್ಸ್ ಕ್ರೋಮೋಸೋಮಿನ ಮೇಲೆ ಡಾಮಿನೆಂಟ್ ಜೀನ್ ಇದ್ದರೆ ಪರ್ಸನ್ ವಿಲ್ ಬಿ ನಾರ್ಮಲ್, ಎಕ್ಸ್ ಕ್ರೋಮೋಸೋಮಿನ ಮೇಲೆ ಅಫೆಕ್ಟೆಡ್ ಜೀನ್ ಇದ್ದರೆ ಇಮಿಡಿಯೇಟ್ಲಿ ಪರ್ಸನ್ ವಿಲ್ ಶೋ ದ ಡಿಸೀಸ್. ಇದು ಹೇಗಾಗತ್ತೆ ಅನ್ನೋದನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಹೌ ದ ಇನ್ಹೆರಿಟೆನ್ಸ್ ಟ್ರಾನ್ಸ್ಮಿಟ್ಸ್ ಅಂತ ಹೇಳೋದನ್ನು. ಸಿ, ಲೆಟ್ ಮಿ ಟೇಕ್ ದ ಎಕ್ಸಾಂಪಲ್ ಆಫ್ ಪೇರೆಂಟ್ ಎಕ್ಸಾಂಪಲ್ನ ತಗೊಳ್ತೀನಿ. ಪೇರೆಂಟಲ್ಲಿ ನಾರ್ಮಲ್ ಫೀಮೇಲ್ ಮ್ಯಾರೀಸ್ ಕಲರ್ ಬ್ಲೈಂಡ್ ಮೇಲ್. ಸೊ ಈ ಕಂಡೀಷನ್ನ ತಗೊಳ್ಳೋಣ, ನಾರ್ಮಲ್ ಫೀಮೇಲ್ ಮ್ಯಾರೀಸ್ ಕಲರ್ ಬ್ಲೈಂಡ್ ಮೇಲ್. ಸೊ ಇದು ಫೀನೋಟೈಪ್ ಆಯಿತು. ಜೀನೋಟೈಪ್ ಏನಿರಬೇಕು? ಜೀನೋಟೈಪಲ್ಲಿ ನಾನು ಕ್ರೋಮೋಸೋಮನ್ನು ಮೆನ್ಷನ್ ಮಾಡ್ತೀನಿ. ಸೊ ಈ ಥರ ಎರಡು ಕ್ರೋಮೋಸೋಮನ್ನು ಬರೆದಿದ್ದೀನಿ, ಇದು ಕ್ರೋಮೋಸೋಮ್ಸ್ ಅಂತ ಅರ್ಥ. ಎಕ್ಸ್ ಎಕ್ಸ್ ಅಂತ ಕೆಳಗಡೆ ಬರೆದಿದ್ದೀನಿ, ಫೀಮೇಲ್ ಅಂತ ಆಯಿತು, ಎರಡು ಎಕ್ಸ್ ಕ್ರೋಮೋಸೋಮ್ ಇರೋದ್ರಿಂದ. ಇದರ ಮೇಲ್ಗಡೆ ಜೀನನ್ನು ತೋರಿಸಿದ್ದೀನಿ, ನಾರ್ಮಲ್ ಫೀಮೇಲ್ ಆಗಿರೋದ್ರಿಂದ ಕ್ಯಾಪಿಟಲ್ ಸಿಯನ್ನು ತೋರಿಸಿದ್ದೀನಿ. ಕ್ಯಾಪಿಟಲ್ ಸಿ ಫಾರ್ ನಾರ್ಮಲ್ ವಿಷನ್, ಸ್ಮಾಲ್ ಸಿ ಫಾರ್ ಕಲರ್ ಬ್ಲೈಂಡ್ನೆಸ್. ನಾರ್ಮಲ್ ಫೀಮೇಲ್ ಮ್ಯಾರೀಸ್, ಮೇಲನ್ನು ತೋರಿಸ್ಬೇಕು, ಎಕ್ಸ್ ಕ್ರೋಮೋಸೋಮ್, ಇನ್ನೊಂದನ್ನು ವೈ ಕ್ರೋಮೋಸೋಮ್, ವೈ ಕ್ರೋಮೋಸೋಮ್ಗೆ ಒಂದು ಕಡೆ ಬೆಂಡನ್ನು ತೋರಿಸ್ಬೇಕು, ಎಕ್ಸ್ ಕ್ರೋಮೋಸೋಮಿನ ಮೇಲೆ ಸ್ಮಾಲ್ ಸಿಯನ್ನು ತೋರಿಸಿದ್ದೀನಿ. ಹೋಪ್ ಯು ಡಿಸ್ಟಿಂಗ್ವಿಶ್ ಕ್ಯಾಪಿಟಲ್ ಸಿ ಫ್ರಮ್ ದ ಸ್ಮಾಲ್ ಸಿ. ನಾವು ಗ್ಯಾಮೀಟ್ಸನ್ನು ಬರೀಬೇಕು. ಗ್ಯಾಮೀಟ್ಸ್ ಬರೀಬೇಕಾದ್ರೆ ಹಿಯರ್ ಎಕ್ಸ್ ಕ್ರೋಮೋಸೋಮ್ ವಿತ್ ಕ್ಯಾಪಿಟಲ್ ಸಿ ಒಂದು ಗ್ಯಾಮಿಟ್, ಎಕ್ಸ್ ಕ್ರೋಮೋಸೋಮ್ ವಿತ್ ಕ್ಯಾಪಿಟಲ್ ಸಿ ಅನದರ್ ಗ್ಯಾಮಿಟ್. ಫೀಮೇಲ್ಸಿನ ಗ್ಯಾಮಿಟ್ ಬರೆದಿದ್ದೀನಿ. ಮೇಲ್ಸಲ್ಲಿ ಬರೀಬೇಕು ಎಕ್ಸ್ ಕ್ರೋಮೋಸೋಮ್ ಸ್ಮಾಲ್ ಸಿಯನ್ನು ತೋರಿಸಿದ್ದೀನಿ, ವೈ ಕ್ರೋಮೋಸೋಮ್. ಸೊ ಇದು ಗ್ಯಾಮಿಟ್ಸ್ ಆಯಿತು. ನಾವು ಎಫ್ ಒನ್ನನ್ನು ತೋರಿಸ್ಬೇಕು. ಎಫ್ ಒನ್ ಎಫ್ ಒನ್ನನ್ನು ತೋರಿಸ್ಬೇಕಾದ್ರೆ ಎಕ್ಸ್ ಕ್ರೋಮೋಸೋಮ್ ಕ್ರಾಸ್ಡ್ ವಿತ್ ಅನದರ್ ಎಕ್ಸ್ ಕ್ರೋಮೋಸೋಮ್ ಆಫ್ ಮೇಲ್. ಎರಡು ಎಕ್ಸ್ ಕ್ರೋಮೋಸೋಮನ್ನು ತೋರಿಸ್ತಾ ಇದ್ದೀನಿ, ಇದು ಮತ್ತು ಈ ಎಕ್ಸ್ ಕ್ರೋಮೋಸೋಮ್. ಒಂದರ ಮೇಲೆ ಕ್ಯಾಪಿಟಲ್ ಸಿ ಅನ್ನೋ ಜೀನ್ ಇದೆ, ಇನ್ನೊಂದು ಎಕ್ಸ್ ಕ್ರೋಮೋಸೋಮಿನ ಮೇಲೆ ಸ್ಮಾಲ್ ಸಿ ಜೀನ್ ಇದೆ. ಕ್ಲಿಯರ್? ಹಾಗೆ ಇನ್ನೊಂದನ್ನು ಎಕ್ಸ್ ಕ್ರೋಮೋಸೋಮ್ ವಿತ್ ವೈ ಕ್ರೋಮೋಸೋಮನ್ನು ತೋರಿಸ್ತಾ ಇದ್ದೀನಿ. ಎಕ್ಸ್ ಕ್ರೋಮೋಸೋಮ್ ವೈ ಕ್ರೋಮೋಸೋಮ್, ಎಕ್ಸಿನ ಮೇಲ್ಗಡೆ ಕ್ಯಾಪಿಟಲ್ ಸಿ ಇದೆ. ಸೊ ಹಾಗಾದರೆ ಏನಿದ್ರ ಫೀನೋಟೈಪು ನೋಡಿ, ಎಕ್ಸ್ ಎಕ್ಸ್ ಇದೆ ಫೀಮೇಲ್, ಕ್ಯಾಪಿಟಲ್ ಸಿ ಸ್ಮಾಲ್ ಸಿ ಇದೆ, ಅಂದರೆ ಒಂದು ಜೀನು ಫಾರ್ ಕಲರ್ ಬ್ಲೈಂಡ್ನೆಸ್ ಇದೆ. ಬಟ್ ಡಾಮಿನೆಂಟ್ ಜೀನ್ ಇರೋದ್ರಿಂದ, ಕ್ಯಾಪಿಟಲ್ ಸಿ ಇರೋದ್ರಿಂದ ಫೀಮೇಲ್ ಈಸ್ ನಾಟ್ ಶೋಯಿಂಗ್ ದ ಸಿಮ್ಟಮ್ಸ್. ಸೊ ಅವಳಿಗೆ ಡಿಸೀಸ್ ಇರೋದಿಲ್ಲ, ಬಟ್ ಶಿ ಕ್ಯಾರಿ ಜೀನ್ ಫಾರ್ ಕಲರ್ ಬ್ಲೈಂಡ್ನೆಸ್ ಅಷ್ಟೆ. ಸೊ ಆದ್ರಿಂದ ಈ ಫೀಮೇಲ್ಗೆ ಏನಂತ ಕರಿಬೇಕು ಅಂದರೆ ಕ್ಯಾರಿಯರ್ ಅಂತ ಕರಿಬೇಕು. ಕ್ಯಾರಿಯರ್ ಅಂದರೆ ಶಿ ಕ್ಯಾರಿ ಜೀನ್ ಫಾರ್ ಕಲರ್ ಬ್ಲೈಂಡ್ನೆಸ್ ಅಂತ ಆಯಿತು. ಇಲ್ಲಿ ಬಂದರೆ ಮೇಲ್ಗೆ ಬಂದರೆ ಕ್ಯಾಪಿಟಲ್ ಸಿ ಇದೆ, ವೈ ಕ್ರೋಮೋಸೋಮ್, ದ ಕಂಡೀಷನ್ ಈಸ್ ನಾರ್ಮಲ್ ಮೇಲ್. ನಾರ್ಮಲ್ ಮೇಲ್ ಆಯಿತು. ಸೊ ಅಲ್ಲಿಗೆ ಮದರ್ ಈಸ್ ನಾರ್ಮಲ್, ಫಾದರ್ ಇನ್ಫೆಕ್ಟೆಡ್, ಅಮಾಂಗ್ ದ ಎಫ್ ಒನ್ ಸನ್ಸ್ ಆರ್ ನಾರ್ಮಲ್ ಆ್ಯಂಡ್ ಡಾಟರ್ಸ್ ಆರ್ ಕ್ಯಾರಿಯರ್ಸ್ ಅಂತ ಆಯಿತು. ಎಫ್ ಒನ್ನನ್ನು ಸೆಲ್ಫ್ ಮಾಡ್ತಾ ಇದ್ದೀನಿ. ಎಫ್ ಒನ್ ಸೆಲ್ಫನ್ನು ನೋಡಿದರೆ ಎಫ್ ಒನ್ ಸೆಲ್ಫಲ್ಲಿ ಕ್ಯಾಪಿಟಲ್ ಸಿ ಎಕ್ಸ್ ಕ್ರೋಮೋಸೋಮ್, ಸ್ಮಾಲ್ ಸಿ ಎಕ್ಸ್ ಕ್ರೋಮೋಸೋಮ್. ಸೊ ಇದು ಕ್ರಾಸ್ಡ್ ವಿತ್ ನಾರ್ಮಲ್ ಮೇಲನ್ನು ತೋರಿಸ್ಬೇಕು, ಎಕ್ಸ್ ಕ್ರೋಮೋಸೋಮ್ ಕ್ಯಾಪಿಟಲ್ ಸಿ ವೈ ಕ್ರೋಮೋಸೋಮ್. ನೌ ವಿ ಹ್ಯಾವ್ ಟು ರೈಟ್ ಅಗೇನ್ ದ ಗ್ಯಾಮಿಟ್. ಗ್ಯಾಮಿಟನ್ನು ಬರಿತಾ ಇದ್ದೀನಿ, ಎಫ್ ಟು ದ ಗ್ಯಾಮಿಟ್ಸನ್ನು. ಸೊ ಇಲ್ಲಿ ಎಕ್ಸ್ ಕ್ರೋಮೋಸೋಮ್ ಕ್ಯಾಪಿಟಲ್ ಸಿ ಒಂದು ಗ್ಯಾಮಿಟ್, ನೆಕ್ಸ್ಟ್ ಎಕ್ಸ್ ಕ್ರೋಮೋಸೋಮ್ ಸ್ಮಾಲ್ ಸಿ ಅನದರ್ ಗ್ಯಾಮಿಟ್. ಫೀಮೇಲ್ದಾಯ್ತಿದು ಒಂದು ಪೇರೆಂಟ್ದು. ಇನ್ನು ಮೇಲ್ ಪೇರೆಂಟಲ್ಲಿ ಎಕ್ಸ್ ಕ್ರೋಮೋಸೋಮ್ ಕ್ಯಾಪಿಟಲ್ ಸಿ ಆ್ಯಂಡ್ ವೈ ಕ್ರೋಮೋಸೋಮ್.
ಕ್ಲಿಯರ್. ಲಾಸ್ಟ್ಲಿ ಐ ರೈಟ್ ಎಫ್ ಟೂ. ಎಫ್ ಟೂಗೆ ಬಂದಾಗ ಎಫ್ ಟೂದಲ್ಲಿ ಜಸ್ಟ್ ಲೈನ್ ಕ್ರಾಸಿಂಗ್ನ ತೋರಿಸ್ಕೊಡ್ತೀನಿ. ಪೊನೆಟ್ ಸ್ಕ್ವೇರ್ ಹಾಕಲೇಬೇಕು ಅಂತಿಲ್ಲ. ಇನ್ನೊಂದು ಮೋಡಲ್ಲಿ ಕೂಡ ಯು ಕ್ಯಾನ್ ರೈಟ್ ದ ಎಫ್ ಟೂ ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಈ ಎಕ್ಸ್ ಕ್ರೋಮೋಸೋಮನ್ನು ಇದರ ಜೊತೆಗೆ ಕ್ರಾಸ್ ಮಾಡ್ತಾ ಇದ್ದೀನಿ. ಸೊ ಎರಡೂ ಸೇರಿ ಒಂದು ಲೈನನ್ನು ಹಾಕಿದೆ. ಎರಡೂ ಕೂಡ ಎಕ್ಸ್ ಕ್ರೋಮೋಸೋಮ್ಸ್. ಕ್ಲಿಯರ್. ಒಂದು ಎಕ್ಸ್ ಕ್ರೋಮೋಸೋಮಿನ ಮೇಲೆ ಕ್ಯಾಪಿಟಲ್ ಸಿ ಇದೆ, ಇನ್ನೊಂದು ಎಕ್ಸ್ ಕ್ರೋಮೋಸೋಮಿನ ಮೇಲೂ ಕ್ಯಾಪಿಟಲ್ ಸಿ. ಸೊ ಬೋತ್ ಆರ್ ಕ್ಯಾಪಿಟಲ್ ಸಿ, ನಾರ್ಮಲ್ ಆಯಿತು. ನೆಕ್ಸ್ಟು ಇದೇ ಸೇಮ್ ಕಂಡೀಷನ್ ವಿತ್ ವೈ ಕ್ರೋಮೋಸೋಮನ್ನು ತಗೊಂಡಿದ್ದೀನಿ. ಸೊ ಒಂದು ಎಕ್ಸ್ ಕ್ರೋಮೋಸೋಮ್ ಕ್ಯಾಪಿಟಲ್ ಸಿ ಇದೆ, ಆ್ಯಂಡ್ ಇನ್ನೊಂದು ವೈ ಕ್ರೋಮೋಸೋಮನ್ನು ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿಗೆ ನಾರ್ಮಲ್ ಫೀಮೇಲ್, ಎರಡನೇದು ನಾರ್ಮಲ್ ಮೇಲ್ ಆಯಿತು. ಎರಡು ಸಿಚುವೇಷನ್ಸ್ ಬಂತು. ನೆಕ್ಸ್ಟು ನಾನು ತೋರಿಸ್ತಾ ಇರೋವಂಥದ್ದು ಥರ್ಡ್ ಒನ್. ಈ ಕಂಡೀಷನನ್ನು ಇದರ ಜೊತೆಗೆ ಕ್ರಾಸಿಂಗ್ ತೋರಿಸ್ತಾ ಇದ್ದೀನಿ. ಕಲರ್ ಚೇಂಜ್ ಮಾಡಿದೆ ನೋಡಿ. ಸೊ ದಟ್ ಈಸ್ ಎಕ್ಸ್ ಕ್ರೋಮೋಸೋಮ್, ಇನ್ನೊಂದು ಕೂಡ ಎಕ್ಸ್ ಕ್ರೋಮೋಸೋಮ್, ಬಟ್ ಒಂದು ಎಕ್ಸ್ ಕ್ರೋಮೋಸೋಮಿನ ಮೇಲೆ ಕ್ಯಾಪಿಟಲ್ ಸಿ, ಇನ್ನೊಂದು ಎಕ್ಸ್ ಕ್ರೋಮೋಸೋಮಿನ ಮೇಲೆ ಸ್ಮಾಲ್ ಸಿ. ಫೀಮೇಲ್ ಕ್ಯಾಪಿಟಲ್ ಸಿ ಸ್ಮಾಲ್ ಸಿ ಇರೋದ್ರಿಂದ ಈ ಥರದ ಫೀಮೇಲ್ಸನ್ನು ಕ್ಯಾರಿಯರ್ ಅಂತ ಕರಿಬೇಕು, ಕ್ಯಾರಿಯರ್ ಅಂತ. ಆ್ಯಂಡ್ ಲಾಸ್ಟ್ಲಿ ದಿಸ್ ಸಿಚುವೇಷನ್ ದಟ್ ಈಸ್ ಎಕ್ಸ್ ಕ್ರೋಮೋಸೋಮ್ ವಿತ್ ಸ್ಮಾಲ್ ಸಿ ಆ್ಯಂಡ್ ಲಾಸ್ಟ್ಲಿ ವೈ ಕ್ರೋಮೋಸೋಮ್. ದಿಸ್ ಪರ್ಸನ್ ಈಸ್ ಅಫೆಕ್ಟೆಡ್. ಯಾಕೆ? ಮೇಲ್ ಎಕ್ಸ್ ಕ್ರೋಮೋಸೋಮಿನ ಮೇಲೆ ಸ್ಮಾಲ್ ಸಿ ಇದೆ, ಅಫೆಕ್ಟ್ ಆಯಿತು. ನೋಡಿ, ಎಫ್ ಒನ್ನಲ್ಲಿ ಪೇರೆಂಟ್ಸ್ ವರ್ ನಾರ್ಮಲ್, ಬಟ್ ಎಫ್ ಟೂದಲ್ಲಿ ಒನ್ ಇಂಡಿವಿಜುವಲ್. ಸೊ ಈ ಇಂಡಿವಿಜುವಲ್ ಏನಿದೆ, ದಿಸ್ ಇಂಡಿವಿಜುವಲ್ ಈಸ್ ಅಫೆಕ್ಟೆಡ್. ಸೊ ಅಂದರೆ ಏನು ಕಂಡೀಷನನ್ನು ಇದು ಇಂಡಿಕೇಶನ್ ಮಾಡ್ತಾ ಇದೆ ಅಂತಂದರೆ, ಗ್ರ್ಯಾಂಡ್ ಫಾದರಲ್ಲಿ ಡಿಸೀಸ್ ಇತ್ತು. ಯಾರ ಗ್ರ್ಯಾಂಡ್ ಫಾದರ್? ಎಫ್ ಟು ಸನ್ನಿನ ಗ್ರ್ಯಾಂಡ್ ಫಾದರ್. ಈ ಪರ್ಸನ್ನಿನ ಗ್ರ್ಯಾಂಡ್ ಫಾದರಲ್ಲಿ ಡಿಸೀಸ್ ಇದೆ. ಇವನ ಸನ್ ಆ್ಯಂಡ್ ಡಾಟರ್ಸ್ ಆರ್ ನಾರ್ಮಲ್, ಬಟ್ ಕ್ಯಾರಿಯರ್ ಫೀಮೇಲ್ ಟ್ರಾನ್ಸ್ಮಿಟೆಡ್ ದ ಡಿಸೀಸ್ ಟು ಒನ್ ಆಫ್ ಹರ್ ಸನ್. ನೋಡಿ, ನಾಲ್ಕು ಜನರಲ್ಲಿ ಎರಡು ಸನ್ ಎರಡು ಡಾಟರ್ಸಲ್ಲಿ ಒನ್ ಡಾಟರ್ ನಾರ್ಮಲ್, ಒನ್ ಸನ್ ನಾರ್ಮಲ್. ಇನ್ನೊಂದು ಸಿಚುವೇಶನ್ ನೋಡಿ, ಒನ್ ಡಾಟರ್ ಕ್ಯಾರಿಯರ್ ಒನ್ ಸನ್ ಅಫೆಕ್ಟೆಡ್. 50% ಸನ್ಸ್ ವರ್ ನಾರ್ಮಲ್, 50% ಸನ್ಸ್ ಆರ್ ಅಫೆಕ್ಟೆಡ್. 50% ಡಾಟರ್ಸ್ ಆರ್ ನಾರ್ಮಲ್, 50% ಡಾಟರ್ಸ್ ಆರ್ ಕ್ಯಾರಿಯರ್ಸ್. ಸೊ ಆದ್ದರಿಂದ ಡಿಸೀಸ್ ಟ್ರಾನ್ಸ್ಮಿಟೆಡ್ ಥ್ರೂ ಗ್ರ್ಯಾಂಡ್ ಫಾದರ್ ಟು ಗ್ರ್ಯಾಂಡ್ ಸನ್ ವಯಾ ಕ್ಯಾರಿಯರ್ ಫೀಮೇಲ್. ಸೊ ಅಂದರೆ ಈ ಇನ್ಹೆರಿಟೆನ್ಸ್ ಟ್ರಾನ್ಸ್ಮಿಟ್ ಆಗಿರೋದು ಹೇಗೆ ಅಂತಂದರೆ, ಇಲ್ಲಿಂದ ಈ ಕಂಡೀಷನಿಗೆ ಡಿಸೀಸ್ ಟ್ರಾನ್ಸ್ಮಿಟ್ ಆಯಿತು. ಕ್ಲಿಯರ್. ನೆಕ್ಸ್ಟ್ ಇಲ್ಲಿಂದ ಜಾಗ ಇಲ್ಲ ಅಂತ ಅಲ್ಲಿ ಬರೆದಿದ್ದೀನಿ. ಸೊ ಹೀಗೆ ಕೆಳಗಡೆ ಬರೆದ್ರೆ ಇಟ್ ಟ್ರಾನ್ಸ್ಮಿಟೆಡ್ ಟು ದಿಸ್ ಸನ್, ಆ ಪರ್ಸನ್ನಿಗೆ, ಈ ಸನ್ನಿಗೆ ಟ್ರಾನ್ಸ್ಫರ್ ಆಗಿದೆ. ಸೊ ಅಂದರೆ ಸಮ್ ಎಕ್ಸ್ಟೆಂಟ್ ಡಿಸೀಸ್ ಟ್ರಾನ್ಸ್ಮಿಟ್ ಆಗೋದು ಹೇಗೆ ಅಂದರೆ, ಲೈಕ್ ದಿಸ್, ಈ ಥರ ಜಿಗ್ಝ್ಯಾಗ್ ಆಗಿ ಬರ್ತಾ ಹೋಗುತ್ತೆ. ಸೊ ದಟ್ಸ್ ವೈ ಇದಕ್ಕೆ ಕ್ರಿಸ್ ಕ್ರಾಸ್ ಅಂತ ಕರೀತಾರೆ, ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್. ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಅಂದರೆ ಎಕ್ಸ್ ಶೇಪಲ್ಲಿ, ಜಿಗ್ಝ್ಯಾಗ್ ಶೇಪಲ್ಲಿ ಟ್ರಾನ್ಸ್ಫರ್ ಆಗ್ತಾ ಹೋಗೋದಕ್ಕೆ ಕ್ರಿಸ್ ಕ್ರಾಸ್ ಥ್ರೂ ಎಕ್ಸ್ ಕ್ರೋಮೋಸೋಮ್ ಟ್ರಾನ್ಸ್ಮಿಟ್ ಆಗುತ್ತೆ ಅಂತ ಅರ್ಥ ಡಿಸೀಸ್. ಸೊ ಇದಿಷ್ಟು ಕಲರ್ ಬ್ಲೈಂಡ್ನೆಸ್ಸಲ್ಲಿ ಥಿಯರಿಗೆ ನೀವು ಯಾವ ಈ ಕ್ರಾಸಿಂಗ್ಸನ್ನು ಬರೆಯೋ ನೆಸೆಸಿಟಿ ಇಲ್ಲ. ಜಸ್ಟ್ ಎಕ್ಸ್ಪ್ಲನೇಷನ್ ಬರೀಬೇಕು, ಬಟ್ ಎಕ್ಸ್ಪ್ಲನೇಷನ್ ಅರ್ಥ ಆಗಬೇಕು ಅಂತಂದರೆ ಈ ಕ್ರಾಸ್ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಮೆನ್ಷನ್ ಮಾಡಿದ್ದೀನಿ. ಏನೇನನ್ನು ಬರೀತೀರಿ ನೀವು ಅಂದರೆ ಕಲರ್ ಬ್ಲೈಂಡ್ನೆಸ್ನ ಕಂಡೀಷನ್ ಏನು ಅನ್ನೋದನ್ನು ಮೆನ್ಷನ್ ಮಾಡಿ. ಕಲರ್ ಬ್ಲೈಂಡ್ನೆಸ್ ಇಟ್ ಇಸ್ ಎ ಕಂಡೀಷನ್ ವೇರ್ ಪರ್ಸನ್ ಈಸ್ ಅನೇಬಲ್ ಟು ಡಿಸ್ಕ್ರಿಮಿನೇಟ್ ರೆಡ್ ಆ್ಯಂಡ್ ಗ್ರೀನ್ ಕಲರ್ಸ್. ಯಾಕೆ ಅವನಿಗೆ ರೆಡ್ ಆ್ಯಂಡ್ ಗ್ರೀನ್ ಕಲರ್ ಕಾಣಿಸೋದಿಲ್ಲ ಅಂದರೆ, ಗೊತ್ತಾಗೋದಿಲ್ಲ ಅಂದರೆ, ಬಿಕಾಸ್ ಆಫ್ ಆಬ್ಸೆನ್ಸ್ ಆಫ್ ರೆಡ್ ಆ್ಯಂಡ್ ಗ್ರೀನ್ ಕಲರ್ ಕೋನ್ಸ್. ರೀಸನ್ ಏನು? ಆಬ್ಸೆನ್ಸ್ ಆಫ್ ದಿ ಜೀನ್ ಅನ್ನೋದನ್ನು ಹೇಳ್ತೀರಿ, ವಿಚ್ ಈಸ್ ಪ್ರೆಸೆಂಟ್ ಆನ್ ದಿ ಎಕ್ಸ್ ಕ್ರೋಮೋಸೋಮ್. ಆ್ಯಂಡ್ ಇಟ್ ಈಸ್ ಗುಡ್ ಎಕ್ಸಾಂಪಲ್ ಫಾರ್ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್. ಆ್ಯಂಡ್ ಟ್ರಾನ್ಸ್ಮಿಷನ್ ಹೇಗಾಗುತ್ತೆ?
transmitted from grandfather to grandson through carrier female. E conditionally always F2 sons are affected, but female becoming color blind very very rare. Yellow negligible amount alli females become affected. Yavaga barabodu females? So neevu idanna note maadkondidiri ant ankoltini. Females ge disease yavaga barabodu annodanna torskodtini. Females ge disease barbeku andre female color blind aagbeku andre onde ondu criteria possibility hegirbeku andre ನೋಡಿ ಎರಡು ಎಕ್ಸ್ ಕ್ರೋಮೋಸೋಮ್ ತೋರಿಸಿದ್ದೀನಿ, ಕ್ಯಾಪಿಟಲ್ ಸಿ ಸ್ಮಾಲ್ ಸಿ ಬರೆದಿದ್ದೀನಿ. ಏನಾಯಿತು ಇದರ ಕಂಡೀಷನ್? ಫೀಮೇಲ್ ಈಸ್ ಕ್ಯಾರಿಯರ್ ಅಂತ ಆಯಿತು. ನೆಕ್ಸ್ಟು ಇನ್ನೊಂದು ಕಂಡೀಷನ್ ತಗೊಳ್ತಾ ಇದ್ದೀನಿ, ಮೇಲ್ ಪೇರೆಂಟ್. ಸೊ ಇಲ್ಲಿ ಮೇಲ್ ಅಫೆಕ್ಟೆಡ್ ಅನ್ನು ತಗೊಂಡಿದ್ದೀನಿ, ಮೇಲ್ ಅಫೆಕ್ಟೆಡ್. ಕ್ಲಿಯರ್? ನಾನು ಏನನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ ಫೀಮೇಲ್ಗೆ ಕಲರ್ ಬ್ಲೈಂಡ್ನೆಸ್ ಬರಬೇಕು ಅಂದರೆ ಏನು ಸಿಚುವೇಶನ್ ಇರಬೇಕು? ನಾರ್ಮಲಿ ನಾಟ್ ಪಾಸಿಬಲ್. ನಾರ್ಮಲ್ ಕಂಡೀಷನಲ್ಲಿ ಫೀಮೇಲ್ಸ್ ಆರ್ ನಾರ್ಮಲ್, ಮೇಲ್ಸ್ ಓನ್ಲಿ ಅಫೆಕ್ಟೆಡ್. ಬಟ್ ಸಪೋಸ್ ಫೀಮೇಲ್ಗೆ ಬರಬೇಕು ಕಂಡೀಷನ್ಸ್ ಅಂದರೆ ಒಂದು ಕ್ಯಾರಿಯರ್ ಫೀಮೇಲ್ ಇರಬೇಕು, ಮೇಲ್ ಅಫೆಕ್ಟೆಡ್ ಇರಬೇಕು. ಏನಾಗುತ್ತೆ ಇದನ್ನು ಕ್ರಾಸ್ ಮಾಡಿದರೆ ನೋಡಿ, ಎಕ್ಸ್ ಕ್ರೋಮೋಸೋಮ್ ಕ್ಯಾಪಿಟಲ್ ಸಿ ಒಂದು ಗ್ಯಾಮಿಟ್, ಇದರ ಗ್ಯಾಮಿಟ್ಸನ್ನು ಬರಿತಾ ಇದ್ದೀನಿ. ಎಕ್ಸ್ ಕ್ರೋಮೋಸೋಮ್ ಸ್ಮಾಲ್ ಸಿ ಒಂದು ಗ್ಯಾಮಿಟ್, ನೆಕ್ಸ್ಟು ಎಕ್ಸ್ ಕ್ರೋಮೋಸೋಮ್ ಸ್ಮಾಲ್ ಸಿ ಅನದರ್ ಗ್ಯಾಮಿಟ್, ವೈ ಕ್ರೋಮೋಸೋಮ್. ಕ್ಲಿಯರ್? ಸೊ ಇದನ್ನು ಕ್ರಾಸ್ ಬರೆದ್ರೆ F2 ಬರೆದ್ರೆ ಹೇಗಾಗತ್ತೆ ನೋಡಿ. ಸೇಮ್ ವೇ ಎಕ್ಸ್ ಕ್ರೋಮೋಸೋಮ್ ಆ್ಯಂಡ್ ಈ ಕಡೆ ಎಕ್ಸ್ ಕ್ರೋಮೋಸೋಮನ್ನು ಕ್ರಾಸ್ ಮಾಡ್ತಾ ಇದ್ದೀನಿ. ಎರಡು ಎಕ್ಸ್ ಕ್ರೋಮೋಸೋಮ್ಸ್ ಕ್ಯಾಪಿಟಲ್ ಸಿ ಸ್ಮಾಲ್ ಸಿಯನ್ನು ತೋರಿಸ್ತಾ ಇದ್ದೀನಿ. ಕ್ಲಿಯರ್? ಸೊ ಅಲ್ಲಿಗೆ ಫೀಮೇಲ್ ಏನಾಯ್ತಿದು ಕ್ಯಾರಿಯರ್. ಮತ್ತೆ ಇದೇ ಎಕ್ಸ್ ಕ್ರೋಮೋಸೋಮನ್ನು ತಗೊಳ್ತಾ ಇದ್ದೀನಿ, ವೈ ಕ್ರೋಮೋಸೋಮ್. ಸೊ ಇದು ನಾರ್ಮಲ್ ಮೇಲ್. ಥರ್ಡ್ ಸಿಚುವೇಶನ್, ಈ ಎಕ್ಸ್ ಕ್ರೋಮೋಸೋಮ್ ಮೇಲಿನ ಎಕ್ಸ್ ಕ್ರೋಮೋಸೋಮ್ ತಗೊಂಡಿದ್ದೀನಿ, ಎರಡು ಕೂಡ ಸ್ಮಾಲ್ ಸಿ ಇದೆ, ಅಫೆಕ್ಟೆಡ್ ಫೀಮೇಲ್, ಫೀಮೇಲ್ ಅಫೆಕ್ಟೆಡ್ ಬಂತು ಅಲ್ಲಿ. ಆ್ಯಂಡ್ ಲಾಸ್ಟ್ಲಿ ಎಕ್ಸ್ ಕ್ರೋಮೋಸೋಮ್ ವೈ ಕ್ರೋಮೋಸೋಮನ್ನು ತಗೊಂಡಿದ್ದೀನಿ, ಅಫೆಕ್ಟೆಡ್ ಮೇಲ್. ಸಪೋಸ್ female is carrier, male is affected, then among the children's two children's are affected. One son affected, one daughter affected, one son normal, one daughter carrier. So ee condition alli matra female ge disease barutte bitre in yava situation alli illa. Male affect agirbeku, female carrier agirbeku. So this is about color blindness. So just explanation ana bariri, condition enu hege transmit agutte anodu ee schematic nimge artha agli anta helirodu. Practice maadi ittkoli idanna, competitive examination galige bekagutte. So idu ondu disease adre Mendelian alli. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಕೂಡ ಸೇಮ್ ಪ್ಯಾಟ್ರನ್ ಇರೋದು, ಬಟ್ ವೇ ಆಫ್ ಅಫೆಕ್ಷನ್ ಮಾತ್ರ ಬೇರೆ ಅಷ್ಟೇ. ದಟ್ ಈಸ್ ಹೀಮೋಫೀಲಿಯಾ. ಇದು ಕೂಡ ಹೀಮೋಫೀಲಿಯಾ, ಇಟ್ ಈಸ್ ಆಲ್ಸೋ ಎಕ್ಸ್ ಲಿಂಕ್ಡ್ ರಿಸಿಸಿವ್ ಡಿಸೀಸ್. ಮೇಲ್ಗಡೆ ಕಲರ್ ಬ್ಲೈಂಡ್ನೆಸ್ ಕೂಡ ಎಕ್ಸ್ ಲಿಂಕ್ಡ್ ರಿಸಿಸಿವ್ ಆಗಿತ್ತು, ಸೇಮ್ ವೇ ಇಟ್ ಈಸ್ ಆಲ್ಸೋ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸೀಸ್. ಅಂದರೆ ಏನಿರಬೇಕು ಪ್ಯಾಟ್ರನ್? ಗ್ರ್ಯಾಂಡ್ ಫಾದರ್ ಟು ಗ್ರ್ಯಾಂಡ್ ಸನ್ ಥ್ರೂ ಕ್ಯಾರಿಯರ್ ಫೀಮೇಲ್ ಟ್ರಾನ್ಸ್ಮಿಟ್ ಆಗಬೇಕು. ಮೇಲ್ಸ್ ಮೋಸ್ಟ್ ಆಫ್ ದ ಟೈಮ್ ಅಫೆಕ್ಟ್ ಆಗ್ತಾರೆ, ಫೀಮೇಲ್ ಅಫೆಕ್ಟ್ ಆಗೋದು ವೆರಿ ರೇರ್. ಓನ್ಲಿ ವೆನ್ ಮದರ್ ಈಸ್ ಕ್ಯಾರಿಯರ್ ಆ್ಯಂಡ್ ಫಾದರ್ ಇಸ್ ಇನ್ಫೆಕ್ಟೆಡ್ ಆಗಬೇಕು. ಬಟ್ ಈ ಕಂಡೀಷನ್ ಏನು, ಹೀಮೋಫೀಲಿಯಾ ಅಂದರೆ ಏನು? ಹೀಮೋಫೀಲಿಯಾ ಅನ್ನೋಂಥ ಸಿಚುವೇಶನ್ ಏನಿದೆ, ಬ್ಲಡ್ ಕ್ಲಾಟಿಂಗಿಗೆ ರಿಲೇಟೆಡ್ ಆದ ಕಂಡೀಷನ್ಸ್ ಇದು.
ನಮ್ಮಲ್ಲಿ ಬ್ಲಡ್ ಕ್ಲಾಟ್ ಆಗಬೇಕು ಇಂಜುರಿ ಆದಾಗ ಬ್ಲಡ್ ಕ್ಲಾಟ್ ಆಗಬೇಕು ಅಂದರೆ ವಿತ್ ಇನ್ 5 ಮಿನಿಟ್ಸ್ ಲಾಟ್ ಆಫ್ ಪ್ರೋಟೀನ್ಸ್ ಆರ್ ಇನ್ವಾಲ್ವ್ಡ್. ನಿಮ್ಮ ಫಸ್ಟ್ ಪಿ ಯುದಲ್ಲಿ ಜಸ್ಟ್ ಒಂದು ರಿಯಾಕ್ಷನ್ ಓದಿದ್ದೀರಿ, ದಟ್ ಈಸ್ ಪ್ರೋಥ್ರೋಂಬಿನ್ ಕನ್ವರ್ಟೆಡ್ ಇನ್ ಟು ಥ್ರೋಂಬಿನ್. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಥ್ರೋಂಬೋಕೈನೇಸ್ ಅನ್ನುವಂಥ ಪ್ರೋಟೀನ್, ದೆನ್ ದಟ್ ಥ್ರೋಂಬಿನ್ ಕನ್ವರ್ಟ್ಸ್ ಫೈಬ್ರಿನೋಜನ್ ಇನ್ ಟು ಫೈಬ್ರಿನ್ ಅಂತ ಹೇಳ್ತೀರಾ, ನೆನಪಿದೆ ಅಂತ ಅಂದ್ಕೊಡ್ತೀನಿ ರಿಯಾಕ್ಷನ್ ಅದು. ಅಲ್ಲಿ ಆ ಥ್ರೋಂಬೋಕೈನೇಸ್ ಅಂದರೆ ಈ ರಿಯಾಕ್ಷನ್ ಆಗಬೇಕಿತ್ತಲ್ಲ ಇನ್ಆಕ್ಟಿವ್ ಪ್ರೋಥ್ರೋಂಬಿನ್ನಿಂದ ಆಕ್ಟಿವ್ ಥ್ರೋಂಬಿನ್ ಬರಲಿಕ್ಕೆ ಇಟ್ ರಿಕ್ವೈರ್ ಎನ್ ಎನ್ಝೈಮ್ ಥ್ರೋಂಬೋಕೈನೇಸ್ ಅಥವಾ ಥ್ರೋಂಬೋಪ್ಲಾಸ್ಟಿನ್, ಯಾವ ನೇಮ್ ಬೇಕಾದರೂ ಯೂಸ್ ಮಾಡ್ಬೋದು. ಈ ಎನ್ಝೈಮ್ ಬೇಕಿತ್ತು. ಈ ಎನ್ಝೈಮ್ ಪ್ರೊಡಕ್ಷನ್ ಆಗಲಿಕ್ಕೆ ಲಾಟ್ ಆಫ್ ರಿಯಾಕ್ಷನ್ಸ್ ಇದೆ, ಅದನ್ನು ಕ್ಯಾಸ್ಕೇಡ್ ಆಫ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಕ್ಯಾಸ್ಕೇಡ್ ಅಂದರೆ ಈ ಒಂದು ಎನ್ಝೈಮ್ ಸಿಂಥಸೈಸ್ ಆಗಲಿಕ್ಕೆ ಅದರ ಹಿಂದ್ಗಡೆ ಲಾರ್ಜ್ ನಂಬರ್ ಆಫ್ ಎನ್ಝೈಮ್ಗಳು ಪ್ರೋಟೀನ್ಗಳ ಇನ್ವಾಲ್ವ್ಮೆಂಟ್ ಇದೆ. ಒಂದು ಪ್ರೋಟೀನ್ ಇನ್ನೊಂದನ್ನು ಆ್ಯಕ್ಟಿವೇಟ್ ಮಾಡುತ್ತೆ, ಅದು ನೆಕ್ಸ್ಟ್ ಒನ್ನನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಇನ್ ದ ಸೇಮ್ ವೇ ಒನ್ ಪ್ರೋಟೀನ್ ಆ್ಯಕ್ಟಿವೇಟ್ಸ್ ದಿ ಅನದರ್ ಪ್ರೋಟೀನ್, ಫೈನಲಿ ದಿಸ್ ಪ್ರೋಟೀನ್ ಈಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ದಿಸ್ ಪ್ರೋಟೀನ್ ಆ್ಯಕ್ಟಿವೇಟ್ಸ್ ಪ್ರೋಥ್ರೋಂಬಿನ್ ಇನ್ ಟು ಥ್ರೋಂಬಿನ್. ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಥ್ರೋಂಬೋಕೈನೇಸ್ ಅನ್ನೋದು ಫಾರ್ಮ್ ಆಗಬೇಕಾದ್ರೆ ಅದರ ಹಿಂದ್ಗಡೆ ಲಾಟ್ ಆಫ್ ಪ್ರೋಟೀನ್ಗಳ ಇನ್ವಾಲ್ವ್ಮೆಂಟ್ ಇದೆ. ಆ ಎಲ್ಲ ಪ್ರೋಟೀನ್ಗಳು ಒಂದು ಪ್ರೋಟೀನು ನೆಕ್ಸ್ಟ್ ಪ್ರೋಟೀನಿಗೆ ಆ್ಯಕ್ಟಿವೇಟರ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಸೊ ಈ ಕಂಡೀಷನಲ್ಲಿ ಹೀಮೋಫೀಲಿಯಾದಲ್ಲಿ ಆಗೋದೇನು ಅಂತ ಕೇಳಿದರೆ, ಇನ್ ಹೀಮೋಫೀಲಿಯಾ ಎ ಪ್ರೋಟೀನ್ ಇನ್ವಾಲ್ವ್ಡ್ ಇನ್ ಬ್ಲಡ್ ಕ್ಲಾಟಿಂಗ್, ಈ ಥ್ರೋಂಬೋಕೈನೇಸ್ ಪ್ರೊಡಕ್ಷನ್ ಮಾಡಲಿಕ್ಕೆ ಬೇಕಾಗುವಂಥ ಹಿಂದಿನ ಪ್ರೋಟೀನ್ಸ್ ಆ್ಯಕ್ಟಿವೇಟರ್ ಪ್ರೋಟೀನಲ್ಲಿ ಒಂದು ಪ್ರೋಟೀನ್ ಆ್ಯಬ್ಸೆಂಟ್. ಆ ಒಂದು ಪ್ರೋಟೀನ್ ಆ್ಯಬ್ಸೆಂಟ್ ಆದರೆ ನೆಕ್ಸ್ಟ್ ಬರುವಂಥ ಎಲ್ಲ ಪ್ರೋಟೀನ್ಗಳು ಏನಾಗುತ್ತೆ? ಇನ್ಆಕ್ಟಿವ್ ಆಗುತ್ತೆ. ಹೇಳಿದೆ ಕ್ಯಾಸ್ಕೇಡ್ ಅನ್ನೋಂಥ ವರ್ಡನ್ನು ಹೇಳಿದೆ ನಾನು. ಕ್ಯಾಸ್ಕೇಡ್ ರಿಯಾಕ್ಷನ್ಸ್ ಅಂದರೆ ಈ ಥರ, ಒನ್ ಪ್ರೋಟೀನ್ ಆ್ಯಕ್ಟಿವೇಟ್ಸ್ ಸೆಕೆಂಡ್ ಪ್ರೋಟೀನ್, ಸೆಕೆಂಡ್ ಪ್ರೋಟೀನ್ ಆ್ಯಕ್ಟಿವೇಟ್ಸ್ ಥರ್ಡ್ ಪ್ರೋಟೀನ್, ಲೈಕ್ ದಿಸ್ ಮೆನಿ ಪ್ರೋಟೀನ್ಸ್ ಆರ್ ಆ್ಯಕ್ಟಿವೇಟೆಡ್. ಈ ಲಾಸ್ಟಲ್ಲಿ ಥ್ರೋಂಬೋಕೈನೇಸ್ ಅಂತ ಬರೋದು, ಥ್ರೋಂಬೋಕೈನೇಸ್. ಈ ಥ್ರೋಂಬೋಕೈನೇಸ್ ಬರೋ ಚಾನ್ಸಲ್ಲಿ ಸೇ ಯಾವುದೋ ಒಂದು ಪ್ರೋಟೀನ್, ಸೆಕೆಂಡ್ ಅಂತ ಜಸ್ಟ್ ಬರೆದಿರೋದು ಇದೆ ಅಂತಲ್ಲ, ಯಾವುದೋ ಒಂದು ಪ್ರೋಟೀನ್ ಆ್ಯಕ್ಟಿವ್ ಇಲ್ಲ ಅಂದರೆ, ಪ್ರೊಡಕ್ಷನ್ ಆಗಲಿಲ್ಲ ಅಂದರೆ ಇನ್ ನೆಕ್ಸ್ಟ್ ರಿಯಾಕ್ಷನ್ಸ್ ಯಾವುದು ಆಗೋದಿಲ್ಲ. ಸೊ ದಟ್ ಪರ್ಸನ್ನಲ್ಲಿ ಥ್ರೋಂಬೋಕೈನೇಸ್ ಇಲ್ಲ ಅಂದರೆ ನೋ ಬ್ಲಡ್ ಕ್ಲಾಟಿಂಗ್, ದಟ್ ಈಸ್ ಹಿಮೋಫೀಲಿಯಾ. ಹಿಮೋಫೀಲಿಯಾದಲ್ಲಿ ಏನಾಗುತ್ತೆ, ಕ್ಲಾಟಿಂಗ್ ಆಗದೆ ಬ್ಲೀಡಿಂಗ್ ಆಗ್ತಾ ಇದ್ದರೆ ಕ್ಲಾಟಿಂಗ್ಗೆ ಬೇಕಾಗುವಂಥ ಪ್ರೋಟೀನ್ ಇಲ್ಲದೆ ಇರೋದ್ರಿಂದ ಕಂಟಿನ್ಯೂಸ್ ಇಂಜುರಿಯಿಂದ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗಿ ಪರ್ಸನ್ ವಿಲ್ ಬಿಕಮ್ ಅನಿಮಿಕ್. ಸೊ ರೀಸನ್ ಇಷ್ಟು ಬರೀಬೇಕು ಏನಂದರೆ, ಇಟ್ ಈಸ್ ಎ ಕಂಡೀಷನ್ ಡ್ಯೂ ಟು ಆಬ್ಸೆನ್ಸ್ ಆಫ್ ಪ್ರೋಟೀನ್ ಇನ್ವಾಲ್ವ್ಡ್ ಇನ್ ಬ್ಲಡ್ ಕ್ಲಾಟಿಂಗ್ ಲೀಡ್ಸ್ ಟು ಕಂಟಿನ್ಯೂಸ್ ಬ್ಲೀಡಿಂಗ್ ಫ್ರಮ್ ದಿ ಇಂಜೋರ್ಡ್ ಪಾರ್ಟ್ ವಿಥೌಟ್ ಎನಿ ಕ್ಲಾಟಿಂಗ್. ಮತ್ತು ಉಳಿದಿದ್ದೆಲ್ಲ ಸೇಮ್ ಕಲರ್ ಬ್ಲೈಂಡ್ನೆಸ್ಸಿಗೆ ಬರೆದ ಹಾಗೆ, ಇಟ್ ಈಸ್ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸೀಸ್ ಟ್ರಾನ್ಸ್ಫರ್ಡ್ ಫ್ರಮ್ ಗ್ರ್ಯಾಂಡ್ ಫಾದರ್ ಟು ಗ್ರ್ಯಾಂಡ್ ಸನ್ ಥ್ರೂ ಕ್ಯಾರಿಯರ್ ಫೀಮೇಲ್, ಆ ಥರ ಎಲ್ಲ ಬರ್ಕೊಂಡು ಹೋಗಬೇಕಾಗತ್ತೆ. ಇಸ್ ಇಟ್ ಕ್ಲಿಯರ್? ನಾನು ಮತ್ತೆ ಅದರ ಕ್ರಾಸಿಂಗನ್ನು ಬರೆಯೋದಿಲ್ಲ, ಸೇಮ್ ಕಲರ್ ಬ್ಲೈಂಡ್ನೆಸ್ ಹೇಗೋ ಅದೇ ಪ್ಯಾಟರ್ನಲ್ಲಿ ಟ್ರಾನ್ಸ್ಮಿಟ್ ಆಗ್ತಾ ಹೋಗುತ್ತೆ. ಸೊ ಇವೆರಡು ಎಕ್ಸ್ ಲಿಂಕ್ಡ್ ಡಿಸಾರ್ಡರ್ಸ್ಗೆ ಎಕ್ಸಾಂಪಲ್. ಒಂದು ಅಡಿಷ್ನಲ್ ನೆನಪಿರಲಿ, ಹಿಮೋಫೀಲಿಯಾ ಫಾರ್ ದಿ ಫಸ್ಟ್ ಟೈಮ್ ವಿಕ್ಟೋರಿಯಾದಲ್ಲಿ, ಕ್ವೀನ್ ವಿಕ್ಟೋರಿಯಾದ ಫ್ಯಾಮಿಲಿಯಲ್ಲಿ ಕಾಣಿಸ್ಕೊಂಡಿದ್ದರಿಂದ ರಾಯಲ್ ಡಿಸೀಸ್ ಅಂತ ಕೂಡ ಕರೀತಾರೆ ಇದನ್ನು. ದಿ ಹಿಮೋಫೀಲಿಯಾ ಆಲ್ಸೋ ನೇಮ್ಡ್ ಆ್ಯಸ್ ರಾಯಲ್ ಡಿಸೀಸ್. ಯಾಕೆ ಅಂದರೆ ರಾಯಲ್ ಫ್ಯಾಮಿಲಿ ಕ್ವೀನ್ ವಿಕ್ಟೋರಿಯಾದ ಫ್ಯಾಮಿಲಿಯಲ್ಲಿ ಫಸ್ಟು ಕಾಣಿಸ್ಕೊಳ್ತು, ಅಂದರೆ ಅಬ್ಸರ್ವ್ ಆಗಿದ್ದು, ಡಿಟೆಕ್ಟ್ ಆಗಿರೋದ್ರಿಂದ ಅದಕ್ಕೆ ರಾಯಲ್ ಡಿಸೀಸ್ ಅಂತ ಕರೆದ್ರು ಅಂತ ಹೇಳ್ಬೋದು. ಇವೆರಡು ಮೆಂಡೇಲಿಯನ್ ಡಿಸಾರ್ಡರ್ಸಲ್ಲಿ ಸೇಮ್ ಪ್ಯಾಟ್ರನ್, ಎಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೈಟ್ಸ್, ರೈಟ್? ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಅನದರ್ ಕೈಂಡ್ ಆಫ್ ಮೆಂಡೇಲಿಯನ್ ಡಿಸಾರ್ಡರ್, ದಟ್ ಈಸ್ ಸಿಕಲ್ ಸೆಲ್ ಅನೀಮಿಯಾ, ಸಿಕಲ್ ಸೆಲ್ ಅನೀಮಿಯಾ. ಸೊ ಇದನ್ನು ಲಾಸ್ಟ್ ಸೆಷನ್ನಲ್ಲಿ ಪೆಡಿಗ್ರಿ ಅನಾಲಿಸಿಸಲ್ಲಿ ಆಟೋಸೋಮ್ ರೆಸೆಸಿವ್ ಎಕ್ಸಾಂಪಲ್ ಆಗಿ ಕೊಟ್ಟಿದೆ. ಸೊ ಇಟ್ ಈಸ್
ఆటోజోమల్ రిసెసివ్ ట్రైట్ రిసెసివ్ డిజార్డర్ ఏనాగ్బోదు హియర్ ఎక్స్ లింక్డ్ తర గ్రాండ్ ఫాదర్ టు గ్రాండ్ సన్ బర్బేకు అంత ఇల్ల ಯಾವ ಸೆಕ್ಸಲ್ಲಿ ಬೇಕಾದ್ರೂ ಅಪಿಯರ್ ಆಗ್ಬೋದು ಬಟ್ ರಿಸೆಸಿವ್ ಜೀನ್ ಆಗಿರೋದ್ರಿಂದ ಎರಡೂ ಕ್ರೋಮೋಸೋಮಿನ ಮೇಲೆ ಜೀನ್ಸ್ ಇರಬೇಕಷ್ಟೆ ರಿಸೆಸಿವ್ ಜೀನ್ಸ್ ಇರಬೇಕು ಫಸ್ಟು ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಬೇಕಾದ್ರೆ ಬೇಸಿಕ್ಸ್ ಆಫ್ ಮೆಟಬಾಲಿಸಮ್ ಗೊತ್ತಾಗಬೇಕು ಸೊ ಅದನ್ನು ಒಂದು ಚೂರು ಹೇಳಿಕೊಟ್ಟು ನೆಕ್ಸ್ಟ್ ಇದರ ಕಾನ್ಸೆಪ್ಟನ್ನು ಕಂಟಿನ್ಯೂ ಮಾಡ್ತೀನಿ ಯಾವ ಥರ ಅಂದರೆ ನಮ್ಮಲ್ಲಿ ಡಿ ಎನ್ ಎ ಅಂತ ಏನಿದೆಯೋ ಡಿ ಎನ್ ಎ ಅಥವಾ ಜೀನ್ ಸೊ ಜಸ್ಟ್ ಒಂದು ಬೇಸಿಕ್ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ ಒಂದು ಇದನ್ನು ಜೀನ್ ಅಥವಾ ಡಿ ಎನ್ ಎ ಅಂತ ಅಂದ್ಕೊಂಡ್ರೆ ಈ ಡಿ ಎನ್ ಎಯಲ್ಲಿ ಯು ನೋ ದಟ್ ನೈಟ್ರೋಜನ್ ಬೇಸಸ್ ಇದೆ ನೈಟ್ರೋಜನ್ ಬೇಸಸ್ ಅಡಿನೈನ್ ಗ್ವಾನೈನ್ ಥೈಮಿನ್ ಮತ್ತು ಸೈಟೋಸಿನ್ ಅಂತ ಈ ನೈಟ್ರೋಜನ್ ಬೇಸ್ಗಳು ಸಿರೀಸ್ ಆಗಿ ಅರೇಂಜ್ ಆಗಿದೆ ಲೈಕ್ ದಿಸ್ ಈ ಥರ ನಾ ಆರ್ಡರ್ಲಿ ಬರೆದಿಲ್ಲ ರ್ಯಾಂಡಮ್ ಆಗಿ ಬರೆದಿದ್ದೀನಿ ಯಾವ ನೈಟ್ರೋಜನ್ ಬೇಸ್ಗಳು ಡಿ ಎನ್ ಎಯಲ್ಲಿ ಅಥವಾ ಜೀನಲ್ಲಿ ಜೀನ್ ಈಸ್ ನಥಿಂಗ್ ಬಟ್ ಎ ಶಾರ್ಟ್ ಸೆಗ್ಮೆಂಟ್ ಆಫ್ ಡಿ ಎನ್ ಎ ಜೀನಲ್ಲಿರುತ್ತೋ ಆ ಸೀಕ್ವೆನ್ಸ್ಗಳಿಗೆ ಕೋಡ್ಸ್ ಅಂತ ಕರೀತಾರೆ ಕೋಡ್ ಅಂತ ದ ನೈಟ್ರೋಜನ್ ಬೇಸಸ್ ಇನ್ ಜೀನ್ ಅಥವಾ ಇನ್ ಡಿ ಎನ್ ಎ ಕೋಡ್ಸ್ ಅಂತ ಕರೆಯೋದು ನೆಕ್ಸ್ಟು ಈ ಡಿ ಎನ್ ಎಯಿಂದ ಅಥವಾ ಜೀನಿಂದ ಪ್ರೊಡಕ್ಷನ್ ಆಗುವಂಥ ಸ್ಟ್ರಕ್ಚರ್ ಇದೆಯಲ್ಲ ಇದನ್ನು ಎಮ್ ಆರ್ ಎನ್ ಎ ಅಂತ ಕರಿತೀವಿ ಸೊ ಈ ಪ್ರೋಸೆಸ್ಸಿಗೆ ಟ್ರಾನ್ಸ್ಕ್ರಿಪ್ಷನ್ ಅಂತಂದರೆ ಪ್ರೊಡಕ್ಷನ್ ಆಫ್ ಎಮ್ ಆರ್ ಎನ್ ಎ ಫ್ರಮ್ ಡಿ ಎನ್ ಎ ಅಂತ ಸೊ ಈ ಪ್ರೊಡಕ್ಷನ್ ಹೇಗಾಗತ್ತೆ ಇದರಿಂದನೇ ಎಮ್ ಆರ್ ಎನ್ ಎ ಪ್ರೊಡಕ್ಷನ್ ಆಗಬೇಕು ಅಂತ ಇಟ್ಕೊಳ್ಳಿ ಹೇಗಿರುತ್ತೆ ನೋಡಿ ಅಡಿನೈನ್ ಇದ್ದರೆ ಅಡಿನೈನ್ಗೆ ಎಮ್ ಆರ್ ಎನ್ ಎಲ್ಲಿ ಆದರೆ ಯಾವುದು ಬರಬೇಕು ಪೇರಿಂಗ್ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಬೇಸ್ ಪೇರ್ ಅಡಿನೈನ್ ಪೇರ್ಸ್ ವಿತ್ ಥೈಮಿನ್ ಆ್ಯಕ್ಚುಲಿ ಟೂ ಹೈಡ್ರೋಜನ್ ಬಾಂಡ್ ಗ್ವಾನೈನ್ ಪೇರ್ಸ್ ವಿತ್ ಸೈಟೋಸಿನ್ ತ್ರೀ ಹೈಡ್ರೋಜನ್ ಬಾಂಡ್ ಅದೇ ಆರ್ ಎನ್ ಎ ಆಗಿದ್ದರೆ ಥೈಮಿನಿನ ಜಾಗದಲ್ಲಿ ಯಾವುದಿರುತ್ತೆ ಯುರಾಸಿಲ್ ಅಂತ ಇರುತ್ತೆ ಸೊ ಇಲ್ಲಿ ಅಡಿನೈನ್ ಇದೆ ಇಲ್ಲಿ ಯಾವುದನ್ನು ಬರಿಬೇಕಾಗಾರೆ ಇದು ಎಮ್ ಆರ್ ಎನ್ ಎ ಆಗಿರೋದ್ರಿಂದ ಅಡಿನೈನಿಗೆ ಯುರಾಸಿಲ್ ಅನ್ನು ಬರೆದಿದ್ದೀನಿ ಗ್ವಾನೈನಿಗೆ ಸೈಟೋಸಿನ್ ಸೈಟೋಸಿನ್ಗೆ ಗ್ವಾನೈನ್ ನೆಕ್ಸ್ಟು ಥೈಮಿನಿಗೆ ಅಡಿನೈನ್ ಥೈಮಿನಿಗೆ ಅಡಿನೈನ್ ಅಡಿನೈನ್ಗೆ ಯುರಾಸಿಲ್ ಸೈಟೋಸಿನ್ ಯುರಾಸಿಲ್ ಅಡಿನೈನ್ ಗ್ವಾನನ್ ಲೈಕ್ ದಿಸ್ ಇದಕ್ಕೆ ಕಾಂಪ್ಲಿಮೆಂಟ್ರಿ ಬರೆದಿದ್ದೀನಿ ಏನು ಚೇಂಜ್ ಆಗಿದೆ ಅಂದರೆ ಟಿ ಬರೆಯೋ ಜಾಗದಲ್ಲಿ ಯು ಹಾಕಿದೆ ಯು ಯಾಕೆ ಬಿಕಾಸ್ ಇಟ್ ಈಸ್ ಎಮ್ ಆರ್ ಎನ್ ಎ ನೆಕ್ಸ್ಟು ಎಮ್ ಆರ್ ಎನ್ ಎಯಿಂದ ಪ್ರೋಟೀನ್ ಪ್ರೊಡಕ್ಷನ್ ಆಗುತ್ತೆ ಪ್ರೋಟೀನ್ ಪ್ರೊಡಕ್ಷನ್ ಆಗಬೇಕಾದ್ರೆ ನೋಡಿ ಯಾವ ನೈಟ್ರೋಜನ್ ಬೇಸಸ್ ಡಿ ಎನ್ ಎ ಮೇಲಿತ್ತೋ ಅದಕ್ಕೆ ಕೋಡ್ ಅಂತ ಹೇಳಿದೆ ಅದೇ ಕಾಂಪ್ಲಿಮೆಂಟ್ರಿ ಆಗಿ ಎಮ್ ಆರ್ ಎನ್ ಎ ಮೇಲ್ಗಡೆ ಇದೆಯಲ್ಲ ನೈಟ್ರೋಜನ್ ಬೇಸಸ್ ದೋಸ್ ನೈಟ್ರೋಜನ್ ಬೇಸಸ್ ಆರ್ ನೇಮ್ಡ್ ಆಸ್ ಕೋಡ್ ಆನ್ ಅಂತ ಕರೀತಾರೆ ಕೋಡ್ ಆನ್ ಅಂದರೆ ದ ನೈಟ್ರೋಜನ್ ಬೇಸಸ್ ಪ್ರೆಸೆಂಟ್ ಆನ್ ಎಮ್ ಆರ್ ಎನ್ ಎ ನೈಟ್ರೋಜನ್ ಬೇಸಸ್ ಡಿ ಎನ್ ಎ ಮೇಲೆ ಇದ್ದರೆ ಕೋಡ್ ಅಂತ ಅರ್ಥ ಸೊ ಕೋಡ್ ಆನ್ ಅಂತ ಹೇಳೋದು ಯಾವಾಗ ಅಂದರೆ 3-3 ನೈಟ್ರೋಜನ್ ಬೇಸ್ಗೆ ಒಂದು ಕೋಡ್ ಆನ್ ಯು ಸಿ ಜಿ ಇದು ಒಂದು ಕೋಡ್ ಆನ್ ಎ ಯು ಇದು ಒಂದು ಕೋಡ್ ಆನ್ ಕ್ಲಿಯರ್ ಸೊ ಒಂದು ಕೋಡ್ ಆನ್ ಅಂತಂದರೆ 3 ನೈಟ್ರೋಜನ್ ಬೇಸಸ್ ಅಂತ ಅರ್ಥ ಒನ್ ಕೋಡ್ ಆನ್ ಈಸ್ ಈಕ್ವಲ್ ಟು 3 ನೈಟ್ರೋಜನ್ ಬೇಸಸ್ ಈ ಥರ ಎಮ್ ಆರ್ ಎನ್ ಎಯ ಮೇಲ್ಗಡೆ ಕೋಡ್ ಆನ್ಸ್ ಇರುತ್ತೆ ಅಂತ ಗೊತ್ತಾಯಿತು ಎಮ್ ಆರ್ ಎನ್ ಎಯಿಂದ ಪ್ರೋಟೀನ್ ಬರುತ್ತೆ ನೆಕ್ಸ್ಟ್ ಏನು ವಾಟ್ ಈಸ್ ಪ್ರೋಟೀನ್ ಆ್ಯಕ್ಚುಲಿ ಅಮೈನೋ ಆ್ಯಸಿಡ್ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋದಾಗ ಪೆಪ್ಟೈಡ್ ಬಾಂಡ್ ಥ್ರೂ ಪಾಲಿಪೆಪ್ಟೈಡ್ಸ್ ಅಂತ ಬರುತ್ತೆ ಆ ಪಾಲಿಪೆಪ್ಟೈಡ್ಸನ್ನೇ ನಾವು ಪ್ರೋಟೀನ್ಸ್ ಅಂತ ಕರೆಯೋದು ಕ್ಲಿಯರ್ ಸೊ ಅದರಿಂದ ಆ ಪಾಲಿಪೆಪ್ಟೈಡ್ ಆಗಬೇಕಾದ್ರೆ ಅಮೈನೋ ಆ್ಯಸಿಡ್ ಒಂದಕ್ಕೊಂದು ಲಿಂಕ್ ಆಗಬೇಕು ಎನ್ ಎಚ್ ಟು ಸಿ ಒ ಒ ಎಚ್ ಗ್ರೂಪ್ಗಳೇನಿದೆ ಒಂದಕ್ಕೊಂದು ಲಿಂಕ್ ಆಗಿ ವಾಟರ್ ಎಲಿಮಿನೇಟ್ ಆಗ್ತಾ ಹೋಗುತ್ತೆ ಹಾಗೆ ಪೆಪ್ಟೈಡ್ ಬಾಂಡ್ ಆಗಬೇಕು ಅಂದರೆ ಯಾರಾದರೂ ಗೈಡ್ ಮಾಡಬೇಕು ಈ ಒಂದು ಅಮೈನೋ ಆ್ಯಸಿಡ್ಗೆ ನೆಕ್ಸ್ಟ್ ಅಮೈನೋ ಆ್ಯಸಿಡಿನ ಜೊತೆಗೆ ಬಾಂಡ್ ಆಗುವಂತ ಹೇಳಬೇಕಾದ್ರೆ ಸಂಬಡಿ ಹ್ಯಾಸ್ ಟು ಹೆಲ್ಪ್ ಹೆಲ್ಪ್ ಮಾಡೋರೆ ಇವರು ಕೋಡಾನ್ ಎಮ್ ಆರ್ ಎನ್ ಎಲ್ಲಿರುವಂಥ ಕೋಡಾನ್ ಏನು ಮಾಡುತ್ತೆ ಮೂರು ಕೋಡಾನ್ ಅಂದರೆ ಸಾರಿ ಮೂರು ನೈಟ್ರೋಜನ್ ಬೇಸ್ ಅಂದರೆ ಒಂದು ಕೋಡಾನು ನೆನ್ಪಿಟ್ಕೊಳ್ಳಿ ಒಂದು ಕೋಡಾನ್
ಒನ್ ಅಮೈನೋ ಆ್ಯಸಿಡ್ಗೆ ಹೆಲ್ಪ್ ಮಾಡುತ್ತೆ, ಬಂದು ಜಾಯಿನ್ ಆಗಲಿಕ್ಕೆ ಗೈಡ್ ಮಾಡುತ್ತೆ. ಮತ್ತೆ ಇದರ ಡೀಟೇಲ್ ಇದೆ ಕಾನ್ಸೆಪ್ಟು ನೆಕ್ಸ್ಟ್ ಚಾಪ್ಟ್ರಲ್ಲಿ, ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಇದಕ್ಕೆ ನಾನು ಹೇಳಲಿಕ್ಕೆ ಬೇಸಿಕ್ ಅನ್ನೋ ಕಾರಣಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಒಂದು ಕೋಡಾನು ಒಂದು ಅಮೈನೋ ಆ್ಯಸಿಡ್ಗೆ ಗೈಡ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಳ್ಳೋಣ, ಯು ಸಿ ಜಿ. ಇದು ಒಂದು ಕೋಡಾನ್. ಯಾಕೆ ಒಂದು ಕೋಡಾನ್ ಹೇಳಿದೆ? ತ್ರೀ ನೈಟ್ರೋಜನ್ ಬೇಸಿಂದ ಒಂದು ಕೋಡಾನ್ ಆಗುತ್ತೆ. ಇದು ಅಮೈನೋ ಆ್ಯಸಿಡ್ ನಂಬರ್ ಒನ್ನಿಗೆ ಹೆಲ್ಪ್ ಮಾಡಿತು. ಎ ಎ ಯು ಅಮೈನೋ ಆ್ಯಸಿಡ್ ಟು, ಇವೆರಡರ ಮಧ್ಯೆ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸಿ ಯು ಎ ಥರ್ಡ್ ಅಮೈನೋ ಆ್ಯಸಿಡ್. ಲೈಕ್ ದಟ್ ಮೆನಿ ಅಮೈನೋ ಆ್ಯಸಿಡ್ ಒಂದಕ್ಕೊಂದು ಜಾಯಿನ್ ಆಗಿ ಇಟ್ ವಿಲ್ ಬಿಕಮ್ ಪ್ರೋಟೀನ್ ಅಂತ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ನೈಟ್ರೋಜನ್ ಬೇಸಸ್ ಡಿ ಎನ್ ಎ ಮೇಲಿದ್ದಾಗ ಅದಕ್ಕೆ ಕೋಡ್ ಅಂತ ಕರೆಯೋದು. ಆ ನೈಟ್ರೋಜನ್ ಬೇಸಸ್ಸಿಂದ ಎಮ್ ಆರ್ ಎನ್ ಎ ಪ್ರೊಡಕ್ಷನ್ ಆಗುತ್ತೆ. ಪ್ರೊಡಕ್ಷನ್ ಆಗುವಂಥ ಎಮ್ ಆರ್ ಎನ್ ಎಯ ಮೇಲ್ಗಡೆ ಇರುವಂಥ ನೈಟ್ರೋಜನ್ ಬೇಸ್ಗಳಿಗೆ ಕೋಡಾನ್ಸ್ ಅಂತ ಹೆಸರು. ಒನ್ ಕೋಡಾನ್ ಅಂತಂದರೆ ತ್ರೀ ನೈಟ್ರೋಜನ್ ಬೇಸಸ್ ಅಂತ ಅರ್ಥ. ಸೊ ಒಂದು ಕೋಡಾನು ಒಂದು ಅಮೈನೋ ಆ್ಯಸಿಡ್ಗೆ ಗೈಡ್ ಮಾಡುತ್ತೆ. ಸೊ ಲೈಕ್ ದಟ್ ಎಮ್ ಆರ್ ಎನ್ ಎಯ ಮೇಲೆ ಲಾರ್ಜ್ ನಂಬರ್ ಆಫ್ ಕೋಡಾನ್ಸ್ ಇರುತ್ತೆ, ದೇ ಗೈಡ್ ಫಾರ್ ಲಾರ್ಜ್ ನಂಬರ್ ಆಫ್ ಅಮೈನೋ ಆ್ಯಸಿಡ್, ಸೊ ದಟ್ ಪ್ರೋಟೀನ್ ಈಸ್ ಗೋಯಿಂಗ್ ಟು ಬಿ ಫಾರ್ಮ್ಡ್. ಎ ಒನ್ ಎ ಟು ಎ ತ್ರೀ ಥರ ಅಮೈನೋ ಆ್ಯಸಿಡ್ಗಳು ಬೈಂಡ್ ಆಗ್ತಾ ಹೋಗುತ್ತೆ. ಅರ್ಥ ಆಗಿದೆಯಾ? ಇದು ಇದು ಬೇಸಿಕ್. ಇದು ಗೊತ್ತಾದರೆ ನೆಕ್ಸ್ಟ್ ನಾವೀಗ ಹೇಳುವಂಥ ಸಿಕಲ್ ಸೆಲ್ ಅನಿಮಿಯಾದ ಕಂಡೀಷನ್ ಈಸಿ ಅಂತ. ಇದು ನೆಕ್ಸ್ಟ್ ಚಾಪ್ಟ್ರಲ್ಲಿ ಮತ್ತೆ ಡೀಟೇಲ್ ಆಗಿದೆ, ಇವೆಲ್ಲವೂ ಕೂಡ ಬೇಸಿಕ್ ಆಗಿ ಹೇಳ್ಕೊಟ್ಟಿದ್ದೀನಿ. ಓಕೆ, ಆ್ಯಕ್ಚುಯಲ್ ಕಂಡೀಷನ್ಗೆ ಬರೋಣ. ಸಿಕಲ್ ಸೆಲ್ ಅನಿಮಿಯಾದಲ್ಲಿ ಏನಾಗುತ್ತೆ ಅನ್ನೋದು. ಸಿಕಲ್ ಸೆಲ್ ಅನಿಮಿಯಾದಲ್ಲಿ ಹೀಮೋಗ್ಲೋಬಿನಿನ ಒಂದು ಡಿಸಾರ್ಡರ್. ಹೀಮೋಗ್ಲೋಬಿನ್ ಅಂತಂದರೆ ಇಟ್ ಈಸ್ ಹೆಚ್ ಬಿ ಅಂತ ಬರಿತಾ ಇದ್ದೀನಿ. ಹೀಮೋಗ್ಲೋಬಿನ್ ಇಟ್ ಈಸ್ ಎ ಕಾಂಜುಗೇಟೆಡ್ ಪ್ರೋಟೀನ್ ಮೇಡ್ ಅಪ್ ಆಫ್ ಟೂ ಆಲ್ಫಾ ಚೈನ್ಸ್ ಟೂ ಬೀಟಾ ಚೈನ್ಸ್. ಸೊ ಟೋಟಲಿ ನಾಲ್ಕು ಚೈನ್ಸ್ ಇದೆ, ಟೂ ಆಲ್ಫಾ ಟೂ ಬೀಟಾ ಸೇರಿ ಒಂದು ಹೀಮೋಗ್ಲೋಬಿನ್ ಅಂತ ಆಗುತ್ತೆ. ಸೊ ಹೀಗೆ ಆಗಬೇಕಾದ್ರೆ ಈ ಹೀಮೋಗ್ಲೋಬಿನ್ ಏನಿದೆ, ಒಂದು ಹೀಮೋಗ್ಲೋಬಿನ್, ಇಟ್ ಕಂಬೈನ್ಸ್ ವಿತ್ ಆಕ್ಸಿಜನ್, ಇಟ್ ಅಂಡರ್ಗೋ ಪಾಲಿಮರೈಸೇಷನ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಆ್ಯಂಡ್ ಆರ್ ಬಿ ಸಿಯ ಮೇಲ್ಗಡೆ ಕೋಟ್ ಆಗಿದೆ ಹೀಮೋಗ್ಲೋಬಿನ್, ಸೊ ದಟ್ ಆಕ್ಸಿಜನ್ನನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆರ್ ಬಿ ಸಿಯ ಕಾನ್ಕೇವ್ ಡಿಸ್ಕ್ ಶೇಪ್ ಏನಿದೆ, ಆರ್ ಬಿ ಸಿಗೆ ಶೇಪ್ ಹೀಗಿರುತ್ತೆ, ಬೈ ಕಾನ್ಕೇವ್ ಡಿಸ್ಕ್ ಶೇಪ್. ಈ ಶೇಪ್ ಇರಬೇಕು ಅಂದರೆ ಅದಕ್ಕೆ ರೀಸನ್ ಕೂಡ ಹೀಮೋಗ್ಲೋಬಿನ್ನೇ. ಆಕ್ಸಿಜನೇಷನ್ ಇದ್ದರೆ ಆರ್ ಬಿ ಸಿಗೆ ಶೇಪ್ ಸಿಗುತ್ತೆ. ಈ ಸಿಕಲ್ ಸೆಲ್ ಅನಿಮಿಯಾದಲ್ಲಿ ಏನು ಕಂಡೀಷನ್ ಆಗೋದು ಅಂದರೆ ಹೀಮೋಗ್ಲೋಬಿನ್ನು ಲೋ ಆಕ್ಸಿಜನ್ ಕಂಡೀಷನಲ್ಲಿ ಪಾಲಿಮರೈಸ್ ಆಗಲಿಕ್ಕೆ ಶುರು ಮಾಡುತ್ತೆ. ಅಂದರೆ ಹೀಮೋಗ್ಲೋಬಿನ್ ಆಕ್ಸಿಜನ್ನ ಜೊತೆಗೆ ಕಂಬೈನ್ ಆಗೋದಿಲ್ಲ. ಆಕ್ಸಿಜನ್ ಜೊತೆಗೆ ಹೀಮೋಗ್ಲೋಬಿನ್ ಕಂಬೈನ್ ಆಗಲಿಲ್ಲ ಅಂದರೆ ಏನು ಪಾಸಿಬಿಲಿಟಿ ಆಗ್ಬೋದು, ಆರ್ ಬಿ ಸಿ ಡೆತ್ ಆಗಲಿಕ್ಕೆ ಶುರುವಾಗುತ್ತೆ. ಆರ್ ಬಿ ಸಿ ತನ್ನ ಪ್ರಾಪರ್ಟಿಯನ್ನು ಲೂಸ್ ಮಾಡಿಕೊಳ್ಳುತ್ತೆ. ಆರ್ ಬಿ ಸಿ ಶೇಪ್ ಹೋಯಿತು ಅಂದರೆ ಅನೀಮಿಕ್ ಕಂಡೀಷನ್, ಪರ್ಸನಲ್ಲಿ ಅನೀಮಿಯಾ, ಹೀಮೋಗ್ಲೋಬಿನ್ ಮ್ಯೂಟೇಷನ್ ಆಯಿತು ಅಂದರೆ ಅನೀಮಿಕ್ ಕಂಡೀಷನ್ ಅಪ್ಟೈನ್ ಆಗುತ್ತೆ. ಕ್ಲಿಯರ್? ಸೊ ಸಿಕಲ್ ಸೆಲ್ ಅನೀಮಿಯಾದಲ್ಲಿ ಅನೀಮಿಕ್ ಕಂಡೀಷನ್ ಡ್ಯೂ ಟು ಮ್ಯೂಟೇಟೆಡ್ ಹೀಮೋಗ್ಲೋಬಿನ್. ಕ್ಲಿಯರ್? ಹಾಗಾದ್ರೆ ಹೇಗಾಗುತ್ತೆ ಇವೆಲ್ಲವೂ ರೀಸನ್ಸ್ ಅಂದರೆ, ಆಗ ಹೇಳ್ಕೊಟ್ಟಂಥ ಕಾನ್ಸೆಪ್ಟನ್ನು ಆರ್ಡ್ರಲ್ಲೇ ಬರಿತಾ ಹೋಗ್ತೀನಿ ನೋಡಿ. ನಮ್ಮ ಡಿ ಎನ್ ಎಯಲ್ಲಿ ಅಥವಾ ಜೀನಲ್ಲಿ ಈ ಸಿಕಲ್ ಸೆಲ್ ಅನೀಮಿಯಾ ಬರೋದು ಬೀಟಾ ಚೈನಲ್ಲಿ ಮಾತ್ರ. ಹೇಳಿದೆ ಎರಡು ಆಲ್ಫಾ ಮತ್ತು ಎರಡು ಬೀಟಾ ಅಂತ ಇದೆ ಅಂತ. ಬೀಟಾ ಚೈನಲ್ಲಿ ಒಂದು ಅಮೈನೋ ಆ್ಯಸಿಡ್ ರಿಪ್ಲೇಸ್ ಆಗೋದ್ರಿಂದ ಬರುವಂಥ ಕಂಡೀಷನ್, ಜಸ್ಟ್ ಒಂದು ಅಮೈನೋ ಆ್ಯಸಿಡ್. ಯಾಕೆ ಹಾಗಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ನಾನು. ಸಿ, ಬೀಟಾ ಚೈನ್ ಆಫ್ ಹೀಮೋಗ್ಲೋಬಿನ್ ನಾನು ಹೇಳೋಕ್ಕೆ ಹೊರಟಿರೋದು. ಕ್ಲಿಯರ್? ಬೀಟಾ ಚೈನಲ್ಲಿ ಡಿ ಎನ್ ಎನ ಹೇಳ್ತಾ ಇದ್ದೀನಿ, ನೈಟ್ರೋಜನ್ ಬೇಸ್ಗಳು ಈ ಥರ ಇದೆ ಅಂತ ಅಂದ್ಕೊಳ್ಳಿ. ಸೊ ಲೈಕ್ ದಿಸ್, ಒನ್ ಟೂ
3 4 5 ಈ ತರ ಕ್ಲಿಯರ್ ಸೊ ಅಲ್ಲಿ 6th ಪ್ಲೇಸ್ ಗೆ ಬಂದ್ರೆ ನಮಗೆ ಇಂಪಾರ್ಟೆಂಟ್ ಆಗಿರೋದು ಇದು 6th ಪ್ಲೇಸ್ ಗೆ ಬಂದ್ರೆ 6th ಪ್ಲೇಸ್ ಆಫ್ ಜೀನ್ ಬೀಟಾ ಚೈನ್ ಅನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಬೇಕಾಗುವಂಥ ಜೀನ್ ಬಗ್ಗೆ ನಾನು ಹೇಳ್ತಿದ್ದೀನಿ ಅರ್ಥ ಆಗ್ತಿದೆಯಾ ಬೀಟಾ ಚೈನ್ ಆಫ್ ಹಿಮೋಗ್ಲೋಬಿನ್ ಅನ್ನು ಫಾರ್ಮ್ ಮಾಡಲಿಕ್ಕೆ ಬೇಕಾಗುವಂಥ ಒಂದು ಜೀನ್ ಬಗ್ಗೆ ಹೇಳ್ತಾ ಇದ್ದೀನಿ ಈ ಜೀನಿನ 6th ಪ್ಲೇಸಲ್ಲಿ ನೈಟ್ರೋಜನ್ ಬೇಸು ಸಿ ಟಿ ಸಿ ಅಂತ ಇರಬೇಕು ಸಿ ಟಿ ಸಿ ಕೋಡ್ ಇದಿದ್ದರೆ ಆಗ ಎಂ ಆರ್ ಎನ್ ಎಯಲ್ಲೂ ಅದೇ ಥರ ಇದಕ್ಕೆ ಏನೇನೋ ಬೇರೆ ಬೇರೆ ಸೀಕ್ವೆನ್ಸ್ ಬರುತ್ತೆ ಎಂ ಆರ್ ಎನ್ ಎಲ್ಲಿ ಏನಿರ್ಬೋದು ಸೀಕ್ವೆನ್ಸ್ ಸಿಗೆ ಜಿ ಎಗೆ ಟಿಗೆ ಎ ಸಿಗೆ ಜಿ ಜಿ ಎ ಜಿ ಅಂತಿರುತ್ತೆ 6th ಪ್ಲೇಸಲ್ಲಿ ನಾನು ಹೇಳ್ತಾ ಇರೋದು ನೋಡ್ಕೊಳ್ಳಿ 6th ಪ್ಲೇಸ್ ಆಫ್ ಜೀನ್ ಸಿ ಟಿ ಸಿ ಇದ್ರೆ 6th ಪ್ಲೇಸ್ ಆಫ್ ಕೋಡ್ ಆನ್ ಎಂ ಆರ್ ಎನ್ ಎ ಆಗಿರೋದ್ರಿಂದ ಇದು ಕೋಡ್ ಆನ್ ಜಿ ಎ ಜಿ ಇರುತ್ತೆ ಹೀಗಿತ್ತು ಅಂತಾದರೆ ಪ್ರೋಟೀನ್ ಹೇಗಿರುತ್ತೆ ಪ್ರೋಟೀನಲ್ಲಿ 6th ಮಾತ್ರ ನಮಗೆ ಇಂಪಾರ್ಟೆಂಟ್ ಅದೊಂದನ್ನೇ ಹೇಳ್ತಾ ಇದ್ದೀನಿ 6th ಅಮೈನೋ ಆ್ಯಸಿಡ್ ಗ್ಲುಟಾಮಿಕ್ ಆ್ಯಸಿಡ್ ಅಂತ ಇರುತ್ತೆ ಗ್ಲುಟಾಮಿಕ್ ಆ್ಯಸಿಡ್ ಇಲ್ಲಿ ಬೇರೆ ಎ ಒನ್ ಎ ಟು ಎ ತ್ರೀ ಇದೆ ಅಮೈನೋ ಆ್ಯಸಿಡ್ಗಳು ಆರನೇ ಅಮೈನೋ ಆ್ಯಸಿಡ್ ಗ್ಲುಟಾಮಿಕ್ ಆ್ಯಸಿಡ್ ಅಂತ ಇದು ನಾರ್ಮಲ್ ಈ ಥರ ಇದ್ದರೆ ಪರ್ಸನ್ ವಿಲ್ ಬಿ ನಾರ್ಮಲ್ ನಾರ್ಮಲ್ ಹಿಮೋಗ್ಲೋಬಿನ್ ಇರುತ್ತೆ ಅವರಲ್ಲಿ ಇದೇನಾಗ್ಬೋದು ಸಿಕಲ್ ಸೆಲ್ ಅನಿಮಿಯಾದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾನೀಗ ಹೇಳ್ತೀನಿ ಸಿಕಲ್ ಸೆಲ್ ಅನೀಮಿಯಾದಲ್ಲಿ ಎಸ್ ಸಿ ಎ ಅಂತ ಬರೆದಿದ್ದೀನಿ ಸಿಕಲ್ ಸೆಲ್ ಅನೀಮಿಯಾ ಸಿಕಲ್ ಸೆಲ್ ಅನೀಮಿಯಾದಲ್ಲಿ ಡಿ ಎನ್ ಎಯಲ್ಲಿ ಜಸ್ಟ್ 6th ಒನ್ ಮಾತ್ರ ಬರಿತಾ ಇದ್ದೀನಿ 6th ಪ್ಲೇಸಲ್ಲಿ ಏನಾಗಿದೆ ಸಿ ಟಿ ಸಿ ಇರಬೇಕಿತ್ತು ಸಿ ಟಿ ಸಿ ಸಿ ಟಿ ಸಿ ಜಾಗಕ್ಕೆ ಸಿ ಎ ಸಿ ಅಂತಿರುತ್ತೆ ಸಿ ಎ ಸಿ ಜಸ್ಟ್ ನೋಡಿ ಟಿ ಜಾಗದಲ್ಲಿ ಎ ಇದೆ ಇದು ಒಂದು ಚೇಂಜ್ ಕ್ಲಿಯರ್ ಇದು ಚೇಂಜ್ ಆಗೋದ್ರಿಂದ ಎಂ ಆರ್ ಎನ್ ಎಯಲ್ಲಿ ಸೇಮ್ 6th ಪ್ಲೇಸಲ್ಲಿ ಜಿ ಯು ಜಿ ಅಂತಾಯಿತು ಜಿ ಯು ಜಿ ನಾರ್ಮಲ್ ಕಂಡೀಷನಲ್ಲಿ ಏನಿತ್ತು ಅಬ್ಸರ್ವ್ ಮಾಡ್ಕೊಳ್ತೀರಾ ಇಟ್ ಈಸ್ ಜಿ ಎ ಜಿ ಇರಬೇಕಿತ್ತು ಬಟ್ ಇಲ್ಲಿ ಜಿ ಯು ಜಿ ಅಂತಾಯಿತು ಸೊ ಒಂದು ಚೇಂಜ್ ಆಗಿರೋದ್ರಿಂದ ಪ್ರೋಟೀನಲ್ಲಿ ಏನಾಯಿತು ಅಂದರೆ 6th ಅಮೈನೋ ಆ್ಯಸಿಡ್ ಗ್ಲುಟಾಮಿಕ್ ಆ್ಯಸಿಡ್ ಅಂತ ಬರಬೇಕಿತ್ತು ಈ ಜಾಗದಲ್ಲಿ ಇಟ್ ಈಸ್ ವ್ಯಾಲೈನ್ ವ್ಯಾಲೈನ್ ಅಂತಾಯಿತು ಯಾವಾಗ ಒಂದು ಜೀನಲ್ಲಿ ಮ್ಯೂಟೇಷನ್ ಆಗಿ ಸಿ ಟಿ ಸಿ ಅಂತ ಆರನೇ ಪ್ಲೇಸಲ್ಲಿರುವಂಥ ಜೀನಿನ ನೈಟ್ರೋಜನ್ ಬೇಸು ಸಿ ಎ ಸಿ ಅಂತಾಯಿತು ಎಂ ಆರ್ ಎನ್ ಎ ಕೂಡ ಚೇಂಜ್ ಆಯಿತು ಜಿ ಎ ಜಿ ಇಂದ ಜಿ ಯು ಜಿ ಅಂತಾಯಿತು ಸೊ ಅದು ಚೇಂಜ್ ಆಗಿರೋದ್ರಿಂದ 6th ಅಮೈನೋ ಆ್ಯಸಿಡ್ ಗ್ಲುಟಾಮಿಕ್ ಆ್ಯಸಿಡ್ ರೀಪ್ಲೇಸ್ಡ್ ಬೈ ವ್ಯಾಲೈನ್ ವ್ಯಾಲೈನಿಂದ ಚೇಂಜ್ ಆಯಿತು ಸೊ ಇದರಿಂದ ಏನಾಯಿತು ನಾರ್ಮಲ್ ಆಗಿ ಈ ಥರ ಹೇಳಿದ್ನಲ್ಲ ಬೈ ಕಾನ್ಕೇವ್ ಡಿಸ್ಕ್ ಶೇಪ್ ಇರಬೇಕಿತ್ತು ಆರ್ ಬಿ ಸಿ ಹೀಗಿರುವಂಥ ಆರ್ ಬಿ ಸಿ ಈ ಕಂಡೀಷನ್ ಆಗಿರೋದ್ರಿಂದ ಇಟ್ ಬಿಕಮ್ ಸಿಕಲ್ ಶೇಪ್ ಸಿಕಲ್ ಅಂದರೆ ಹಾಫ್ ಮೂನ್ ಥರ ಕತ್ತಿ ಬರುತ್ತಲ್ಲ ಕತ್ತಿಯ ಹಿಡಿಯಿರ್ಬೋದು ಅಥವಾ ಹಾಫ್ ಮೂನ್ ಥರ ಅನ್ನೋದಕ್ಕೆ ಸಿಕಲ್ ಶೇಪ್ ಅಂತ ಕರೀತಾರೆ ಸಿಕಲ್ ಶೇಪಿಗೆ ಚೇಂಜ್ ಆಯಿತು ಆರ್ ಬಿ ಸಿ ಸಿಕಲ್ ಶೇಪ್ ಆಯಿತು ರೀಸನ್ ಏನು ಗ್ಲುಟಾಮಿಕ್ ಆ್ಯಸಿಡ್ ಎಟ್ 6th ಪೊಸಿಷನ್ ರೀಪ್ಲೇಸ್ಡ್ ಬೈ ವ್ಯಾಲೈನ್ ಯಾಕೆ ಗ್ಲುಟಾಮಿಕ್ ಆ್ಯಸಿಡ್ ಬದಲು ವ್ಯಾಲೈನ್ ಬಂತು ಅಂದರೆ ಬಿಕಾಸ್ ದ 6th ಕೋಡ್ ಆನ್ ಜಿ ಎ ಜಿ ಚೇಂಜಸ್ ಟು ಜಿ ಯು ಜಿ ಹೆನ್ಸ್ ಆ ಹಿಮೋಗ್ಲೋಬಿನ್ ಅಂಡರ್ಗೋ ಪಾಲಿಮರೈಸೇಷನ್ ಎಟ್ ಲೋ ಆಕ್ಸಿಜನ್ ಆಕ್ಸಿಜನ್ ಜೊತೆ ಕಂಬೈನ್ ಆಗೋದಿಲ್ಲ ಅದು ಹಿಮೋಗ್ಲೋಬಿನ್ ಯಾಕೆಂದರೆ ಮ್ಯೂಟೇಷನ್ ಆಗಿದೆ ಚೇಂಜ್ ಆಗಿದೆ ಅದರಲ್ಲಿ ಆರನೇ ಅಮೈನೋ ಆ್ಯಸಿಡು ಗ್ಲುಟಾಮಿಕ್ ಆ್ಯಸಿಡ್ ಇರೋ ಬದಲು ವ್ಯಾಲೈನ್ ಬಂದಿದೆ ಸೊ ಇಟ್ ನೆವರ್ ಕಂಬೈನ್ಸ್ ವಿತ್ ಆಕ್ಸಿಜನ್
ಆಕ್ಸಿಜನ್ ಜೊತೆ ಕಂಬೈನ್ ಆಗ್ತಾ ಇಲ್ಲ ಅಂದರೆ ಆಟೋಮ್ಯಾಟಿಕಲಿ ಆಕ್ಸಿಜನ್ ಡಿಫಿಷಿಯನ್ಸಿಯಿಂದ ಆರ್ ಬಿ ಸಿಯ ಶೇಪು ಬೈ ಕಾನ್ಕೇವ್ ಡಿಸ್ಕಿಂದ ಸಿಕಲ್ ಶೇಪಿಗೆ ಚೇಂಜ್ ಆಯಿತು. ಸೊ ದಿಸ್ ಈಸ್ ಸಿಕಲ್ ಸೆಲ್ ಅನೀಮಿಯಾ. ಸೊ ಫಸ್ಟ್ ಈ ಕಾನ್ಸೆಪ್ಟನ್ನು ಬರ್ಕೊಳ್ಬೇಕು. ಏನೇನು ಬರೀಬೇಕು ಅಂದರೆ ಯಾವ ಅಮೈನೋ ಆ್ಯಸಿಡ್ ಯಾವುದರಿಂದ ರೀಪ್ಲೇಸ್ ಆಯಿತು, ಕೋಡಾನಲ್ಲಿ ಏನು ಚೇಂಜ್ ಆಯಿತು, ಕ್ಲಿಯರ್. ಆ್ಯಂಡ್ ಫೈನಲಿ ಇದೆಲ್ಲ ಆಗೋದ್ರಿಂದ ಆರ್ ಬಿ ಸಿಯ ಶೇಪ್ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳೋದು. ನೆಕ್ಸ್ಟು ಅರ್ಥ ಆಗಿದೆ ಇದು. ನೆಕ್ಸ್ಟು ಈ ಡಿಸೀಸು ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ, ಈಗಿಷ್ಟು ನಾನು ಹೇಳಿರೋದು ಪ್ಯಾಥಾಲಜಿ ಹೇಗಾಯಿತು ಅನ್ನೋದನ್ನು. ಈಗ ಜೆನೆಟಿಕಲಿ ಹೇಗೆ ಆಗ್ಬೋದು ಇದು, ಯಾಕೆ ಈ ಥರ ಆಗುತ್ತೆ, ಯಾರಿಂದ ಯಾರಿಗೆ ಹೋಗುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಸಪೋಸ್ ಪೇರೆಂಟಲ್ಲಿ ಪಿ ಅಂತ ಬರೆದಿದ್ದೀನಿ, ಫಿನೋಟೈಪ್ ಅಂತ ಅರ್ಥ. ದಿಸ್ ಈಸ್ ನಾರ್ಮಲ್ ಮೇಲ್, ಯಾರನ್ನ ಬೇಕಾದರೂ ತೊಗೊಳ್ಬೋದು, ತೊಂದರೆ ಇಲ್ಲ. ಮ್ಯಾರಿಡ್ ಅಫೆಕ್ಟೆಡ್ ಫೀಮೇಲ್, ಈ ಸಿಚುವೇಶನ್ ತೊಗೊಳ್ಳೋಣ. ನಾರ್ಮಲ್ ಮೇಲ್ ವಿತ್ ಅಫೆಕ್ಟೆಡ್ ಫೀಮೇಲ್. ಜೀನೋಟೈಪನ್ನು ಹೇಗೆ ತೋರಿಸ್ಬೇಕು ಅಂದರೆ, ಇದು ಸಿಕಲ್ ಸೆಲ್ ಅನಿಮಿಯಾದಲ್ಲಿ ಹೆಚ್ ಬಿ ಎ ಹೆಚ್ ಬಿ ಎ ಅಂದರೆ ನಾರ್ಮಲ್ ಅಂತ ಅರ್ಥ. ಹೆಚ್ ಬಿ ಎ ಅಂದರೆ ನಾರ್ಮಲ್, ಹೆಚ್ ಬಿ ಅಂದರೆ ಹಿಮೋಗ್ಲೋಬಿನ್. ಸೊ ಜೀನೋಟೈಪನ್ನು ಹೀಗೆ ಕೊಟ್ಟಿದ್ದಾರೆ, ಅಫೆಕ್ಟೆಡ್ಡಿಗೆ ಹೆಚ್ ಬಿ ಎಸ್ ಹೆಚ್ ಬಿ ಎಸ್. ಎಸ್ ಯಾಕೆ ಅಂತಂದರೆ ಸಿಕಲ್ ಸೆಲ್ ಅನೀಮಿಕ್ ಅನ್ನೋದನ್ನು ಹೇಳಲಿಕ್ಕೆ ಎಸ್ ಅನ್ನು ತೋರಿಸಿದೆ, ನಾರ್ಮಲ್ ಅಂತ ಹೇಳಲಿಕ್ಕೆ ಎಯನ್ನು ತೋರಿಸಿದೆ, ರೈಟ್. ನೆಕ್ಸ್ಟು ಗ್ಯಾಮೀಟನ್ನು ಬರಿತಾ ಇದ್ದೀನಿ. ಗ್ಯಾಮೀಟಲ್ಲಿ ಹೆಚ್ ಬಿ ಎ ಒಂದು ಗ್ಯಾಮಿಟ್, ಹಿಯರ್ ಹೆಚ್ ಬಿ ಎಸ್ ಒಂದು ಗ್ಯಾಮಿಟ್, ದೆನ್ ಎಫ್ ಒನ್ನನ್ನು ಬರಿತಾ ಇದ್ದೀನಿ, ಇಟ್ ಈಸ್ ಹೆಚ್ ಬಿ ಎ ಹೆಚ್ ಬಿ ಎಸ್. ದ ಪರ್ಸನ್ ಈಸ್ ನಾರ್ಮಲ್ ಅಂದರೆ ಇವನಿಗೆ ಸಿಕಲ್ ಸೆಲ್ ಅನಿಮಿಯಾ ಇರೋದಿಲ್ಲ, ಜಸ್ಟ್ ಕ್ಯಾರಿಯರ್. ಯಾಕೆ ಅಂದರೆ ಡಾಮಿನೆಂಟ್ ಆಗಿ ನಾರ್ಮಲ್ ಹಿಮೋಗ್ಲೋಬಿನ್ ಇದೆ, ಸಿಕಲ್ ಸೆಲ್ ಅನಿಮಿಯಾಗೆ ಬೇಕಾಗುವಂಥ ಜೀನು ರಿಸಿಸಿವ್. ಫಸ್ಟೇ ನಾನು ಬರೆದಿದ್ದೀನಿ ರಿಸಿಸಿವ್ ಡಿಸೀಸ್ ಅಂತ. ಸೊ ಎರಡರ ಮೇಲೆ ಸ್ಮಾ ಎಸ್ ಇದ್ದರೆ ಮಾತ್ರ ಡಿಸೀಸ್ ಬರುತ್ತೆ, ಒಂದು ಕ್ಯಾಪಿಟಲ್ ಎ ಇದ್ದರೂ ಡಿಸೀಸ್ ಬರೋದಿಲ್ಲ. ಸಪೋಸ್ ಎಫ್ ಒನ್ ಸೆಲ್ಫನ್ನು ಮಾಡಿದರೆ, ಎಫ್ ಒನ್ ಸೆಲ್ಫ್ ಮಾಡಿದರೆ ಹೆಚ್ ಬಿ ಎ ಹೆಚ್ ಬಿ ಎಸ್ ಕ್ರಾಸ್ ವಿತ್ ಹೆಚ್ ಬಿ ಎ ಹೆಚ್ ಬಿ ಎಸ್. ಗೊತ್ತಾಗತ್ತಾ ಗ್ಯಾಮಿಟ್ಸ್ ಬರ್ಕೊಳ್ಳಿಕ್ಕೆ? ಹೆಟಿರೋಝೈಗಸ್ ಇರೋದ್ರಿಂದ ಹೆಚ್ ಬಿ ಎ ಒಂದು ಗ್ಯಾಮಿಟ್, ಹೆಚ್ ಬಿ ಎಸ್ ಒಂದು ಗ್ಯಾಮಿಟ್, ಹಾಗೆ ಇಲ್ಲಿ ಕೂಡ ಹೆಚ್ ಬಿ ಎ ಒಂದು ಗ್ಯಾಮಿಟ್, ಹೆಚ್ ಬಿ ಎಸ್ ಒಂದು ಗ್ಯಾಮಿಟ್, ಕ್ಲಿಯರ್. ಎಫ್ ಟು ಹೇಗೆ ಬರುತ್ತೆ? ಎಫ್ ಟುವನ್ನು ಬರೆಯೋದಾದರೆ ಕ್ರಾಸಿಂಗ್ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ, ಡೈರೆಕ್ಟಾಗಿ ಬರೀತೀನಿ ಇದನ್ನು. ಇಟ್ ಈಸ್ ಹೆಚ್ ಬಿ ಎ ಹೆಚ್ ಬಿ ಎ ಒಂದು ಇಂಡಿವಿಜುವಲ್, ಇವೆರಡನ್ನು ಕ್ರಾಸ್ ಮಾಡಿದ್ದೀನಿ, ಹೆಚ್ ಬಿ ಎ ಹೆಚ್ ಬಿ ಎಸ್, ಕ್ಲಿಯರ್. ಹಾಗೆ ಹೆಚ್ ಬಿ ಎಸ್ ಹೆಚ್ ಬಿ ಎ, ಬಟ್ ಹೆಚ್ ಬಿ ಎ ಡಾಮಿನೆಂಟ್ ಆಗಿದ್ದರಿಂದ ಮುಂಚೆ ಬರೆದಿದ್ದೀನಿ. ಲಾಸ್ಟ್ ನೋಡಿ, ಹೆಚ್ ಬಿ ಎಸ್ ಹೆಚ್ ಬಿ ಎಸ್. ಸೊ ದಿಸ್ ಈಸ್ ಎಸ್ ಸಿ ಎ ಸಿಕಲ್ ಸೆಲ್ ಅನೀಮಿಕ್. ಸೊ ಅಂದರೆ ಯಾವಾಗ ಸಿಕಲ್ ಸೆಲ್ ಅನೀಮಿಯಾ ಅಪಿಯರ್ ಆಗುತ್ತೆ ಅಂದರೆ, ಇಫ್ ಬೋತ್ ದ ಪೇರೆಂಟ್ಸ್ ಆರ್ ಕ್ಯಾರಿಯರ್ಸ್, ಇಬ್ಬರಿಗೂ ಕೂಡ ಹೆಟಿರೋಝೈಗಸ್, ಕ್ಯಾರಿಯರ್ ಅನ್ಬೋದು ಹೆಟಿರೋಝೈಗಸ್ ಅನ್ಬೋದು, ಇಫ್ ಬೋತ್ ದ ಪೇರೆಂಟ್ಸ್ ಆರ್ ಹೆಟಿರೋಝೈಗಸ್ ದೆನ್ ಡಿಸೀಸ್ ಅಪಿಯರ್ ಆಗುತ್ತೆ. ಅದರ್ವೈಸ್ ಒಬ್ಬರು ನಾರ್ಮಲ್ ಇದ್ದರೆ ಇನ್ನೊಬ್ಬರು ಎಷ್ಟು ಡಿಸೀಸ್ ಇದ್ದರೂ ಕೂಡ ಸಿಕಲ್ ಸೆಲ್ ಅನಿಮಿಯಾ ಅಪಿಯರ್ ಆಗೋದಿಲ್ಲ. ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಏನೇನು ಫಸ್ಟ್ ಬರೀತೀರಿ, ಯಾವ ಅಮೈನೋ ಆ್ಯಸಿಡ್ ಗ್ಲುಟಾಮಿಕ್ ಆ್ಯಸಿಡ್ ರೀಪ್ಲೇಸ್ಡ್ ಬೈ ವ್ಯಾಲೈನ್ ಇನ್ ಸಿಕ್ಸ್ತ್ ಪೊಸಿಷನ್ ಆಫ್ ಬೀಟಾ ಚೈನ್ ಆಫ್ ಹಿಮೋಗ್ಲೋಬಿನ್, ಇಟ್ ಈಸ್ ಡ್ಯೂ ಟು ಚೇಂಜ್ ಆಫ್ ಕೋಡಾನ್ ಫ್ರಮ್ ಜಿ ಎ ಜಿ ಟು ಜಿ ಯು ಜಿ, ಸಿಕ್ಸ್ತ್ ಪ್ಲೇಸ್ ಆಫ್ ದಿ ಬೀಟಾ ಚೈನ್ ಆಫ್ ಹಿಮೋಗ್ಲೋಬಿನ್. ಡ್ಯೂ ಟು ದಿಸ್ ಹಿಮೋಗ್ಲೋಬಿನ್ ಅಂಡರ್ಗೋ ಪಾಲಿಮರೈಸೇಷನ್ ಎಟ್ ಲೋ ಆಕ್ಸಿಜನ್, ಸೊ ದ್ಯಾಟ್ ಇಟ್ ಲೀಡ್ಸ್ ಟು ಚೇಂಜ್ ಇನ್ ದ ಶೇಪ್ ಆಫ್ ಆರ್ ಬಿ ಸಿ ಫ್ರಮ್ ಬೈಕಾನ್ಕೇವ್ ಡಿಸ್ಕ್ ಶೇಪ್ ಟು ಸಿಕಲ್ ಶೇಪ್. ಆಮೇಲೆ ಇನ್ ದಿಸ್ ಆಟೋಸೋಮಲ್ ರೆಸಿಸಿವ್ ಡಿಸೀಸ್
the disease appears only when both the parents are heterozygous. If one is normal, disease is not affected, person is not affected, the individual will be carrier. ಇಷ್ಟನ್ನು ಮೆನ್ಷನ್ ಮಾಡಿದರೆ ಸಾಕು. ಇದು ಕೂಡ ಅಷ್ಟೇ, ನೀವು ಥಿಯರಿಗೆ ಬರೀಬೇಕಂತಿಲ್ಲ, ಕ್ರಾಸಿಂಗ್ ಬುಕ್ಕನ್ನು ನೋಟ್ಸನ್ನು ಓದಿದಾಗ ಕಾನ್ಸೆಪ್ಟ್ ಅರ್ಥ ಆಗಲಿಕ್ಕೋಸ್ಕರ ಇದನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಅಬೌಟ್ ಸಿಕಲ್ ಸೆಲ್ ಅನೀಮಿಯಾ. ಸೇಮ್ ಪ್ಯಾಟ್ರನ್ ಬರುವಂಥ ಇನ್ನೊಂದು ಡಿಸೀಸ್ ಇದೆ, ಬಟ್ ಸ್ಮಾಲ್ ಚೇಂಜ್ ಇದೆ, ಅದು ಸ್ಮಾಲ್ ಚೇಂಜ್, ದಟ್ ಈಸ್ ಥಲಸೇಮಿಯಾ. ನೇಮ್ ಆಫ್ ದಿ ಡಿಸೀಸನ್ನು ಥಲಸೇಮಿಯಾ ಅಂತ ಕರಿತೀರ. ಥಲಸೇಮಿಯಾದಲ್ಲಿ ಇಟ್ ಈಸ್ ಎ ಡಿಸೀಸ್ ಡೆವಲಪ್ಡ್ ಡ್ಯೂ ಟು ಹೀಮೋಗ್ಲೋಬಿನ್ಗೆ ರಿಲೇಟೆಡ್ ಆದ ಡಿಸೀಸ್ ಏನೇ ಇದು, ಥಲಸೇಮಿಯಾ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಥಲಸೇಮಿಯಾದಲ್ಲಿ ಹೀಮೋಗ್ಲೋಬಿನ್ನೇ ಪ್ರೊಡಕ್ಷನ್ ಆಗೋದಿಲ್ಲ. ಸಿ, ಇನ್ ಕೇಸ್ ಆಫ್ ಸಿಕಲ್ ಸೆಲ್ ಅನೀಮಿಯಾ ಹೀಮೋಗ್ಲೋಬಿನ್ ಇತ್ತು. ಹೀಮೋಗ್ಲೋಬಿನ್ ಕಡಿಮೆ ನಂಬರ್ ಇರೋದ್ರಿಂದ ಅಥವಾ ಆಕ್ಸಿಜನಿನ ಜೊತೆಗೆ ಬೈಂಡ್ ಆಗದೆ ಇರೋದ್ರಿಂದ, ಸೊ ಆರ್ ಬಿ ಸಿಯ ಶೇಪ್ ಚೇಂಜ್ ಆಗಿತ್ತಷ್ಟೆ. ಬಟ್ ಹಿಯರ್ ದೇರ್ ಇಸ್ ನೋ ಸಿಂಥಸಿಸ್ ಆಫ್ ಹೀಮೋಗ್ಲೋಬಿನ್ ಇಟ್ ಸೆಲ್ಫ್. ಥಲಸೇಮಿಯಾದಲ್ಲಿ ಹೀಮೋಗ್ಲೋಬಿನ್ನೇ ಪ್ರೊಡಕ್ಷನ್ ಆಗೋದಿಲ್ಲ. ಯಾವುದು ರೀಸನ್ ಏನು ಅಂತ ಕೇಳಿದರೆ, ಮೇ ಬಿ ಆಲ್ಫಾ ಚೈನ್ ಇರ್ಬೋದು ಅಥವಾ ಬೀಟಾ ಚೈನ್ ಇರ್ಬೋದು, ಯಾವುದೋ ಒಂದು ಚೈನಲ್ಲಿ ಪ್ರೊಡಕ್ಷನ್ನೇ ಆಗೋದಿಲ್ಲ. ಆ ಚೈನಿಗೆ ಬೇಕಾಗುವಂಥ ಜೀನ್ ಡಿಲೀಟ್ ಆಗಿದ್ರೆ, ಆ ಚೈನಿಗೆ ಬೇಕಾಗುವಂಥ ಜೀನ್ ಆಬ್ಸೆಂಟ್ ಇದ್ದರೆ, ದೇರ್ ಈಸ್ ನೋ ಸಿಂಥಸಿಸ್ ಆಫ್ ಆಲ್ಫಾ ಚೈನ್, ಆರ್ ದೇರ್ ಈಸ್ ನೋ ಸಿಂಥಸಿಸ್ ಆಫ್ ಬೀಟಾ ಚೈನ್. ಹೆನ್ಸ್ ಒಂದು ಚೈನ್ ಪ್ರೊಡಕ್ಷನ್ನೇ ಆಗಲಿಲ್ಲ ಅಂದರೆ ನೋ ಪ್ರೊಡಕ್ಷನ್ ಆಫ್ ಹೀಮೋಗ್ಲೋಬಿನ್. ಬಟ್ ಸಿಕಲ್ ಸೆಲ್ ಅನಿಮಿಯಾ ಹಾಗಲ್ಲ. ಸಿಕಲ್ ಸೆಲ್ ಅನಿಮಿಯಾದಲ್ಲಿ ಹೀಮೋಗ್ಲೋಬಿನ್ ಇತ್ತು, ಪ್ರೊಡ್ಯೂಸ್ ಆಗಿತ್ತು, ಸಿಕ್ಸ್ತ್ ಅಮೈನೋ ಆ್ಯಸಿಡ್ ಮಾತ್ರ ಚೇಂಜ್ ಆಗಿತ್ತು. ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಥಲಸೇಮಿಯಾ ಇಟ್ ಈಸ್ ಆಲ್ಸೋ ಆಟೋಸೋಮಲ್ ರೆಸಿಸಿವ್ ಡಿಸೀಸ್. ಆಟೋಸೋಮಲ್ ರೆಸಿಸಿವ್ ಡಿಸೀಸ್ ಥಲಸೇಮಿಯಾ. ಸೊ ಈ ಥಲಸೇಮಿಯಾದಲ್ಲಿ ಎರಡು ಟೈಪ್ಸ್ ಇದೆ, ಟೂ ಟೈಪ್ಸ್. ಸೊ ಒಂದನ್ನು ಆಲ್ಫಾ ಅಥವಾ ಎ ಡ್ಯಾಶ್ ಎರಡು ಕೂಡ ಕರಿಬೋದು, ಥಲಸೇಮಿಯಾ. ಸೊ ಹಾಗೆ ಇನ್ನೊಂದನ್ನು ಬೀಟಾ ಅಥವಾ ಎ ಕ್ಯಾಪ್ ಥಲಸೇಮಿಯಾ. ಆಲ್ಫಾ ಅಥವಾ ಎ ಡ್ಯಾಶ್ ಥಲಸೇಮಿಯಾ, ಬೀಟಾ ಅಥವಾ ಎ ಕ್ಯಾಪ್ ಥಲಸೇಮಿಯಾ ಅಂತ ಕರೀತಾರೆ. ಈ ಎರಡೂ ಕಂಡೀಷನಲ್ಲೂ ದೇರ್ ಈಸ್ ನೋ ಪ್ರೊಡಕ್ಷನ್ ಆಫ್ ಚೈನ್, ಆಲ್ಫಾ ಚೈನ್ ಅಥವಾ ಬೀಟಾ ಚೈನ್. ಆಲ್ಫಾ ಥಲಸೇಮಿಯಾ ಆದರೆ ಆಲ್ಫಾ ಚೈನ್ ಪ್ರೊಡಕ್ಷನ್ ಆಗೋದಿಲ್ಲ, ಬೀಟಾ ಥಲಸೇಮಿಯಾ ಆದರೆ ಬೀಟಾ ಚೈನ್ ಪ್ರೊಡ್ಯೂಸ್ ಆಗೋದಿಲ್ಲ. ರೀಸನ್ ಏನಂದರೆ, ಆಲ್ಫಾ ಥಲಸೇಮಿಯಾದ ರೀಸನ್ ಏನು ಅಂದರೆ, ಹೆಚ್ ಬಿ ಎ ಒನ್ ಆ್ಯಂಡ್ ಹೆಚ್ ಬಿ ಎ ಟೂ ಇವೆರಡು ನೇಮ್ ಆಫ್ ದ ಜೀನ್. ಹೆಚ್ ಬಿ ಎ ಒನ್ ಹೆಚ್ ಬಿ ಎ ಟೂ ಈ ಎರಡೂ ಜೀನ್ಸು ಕ್ರೋಮೋಸೋಮ್ ನಂಬರ್ 16th ಕ್ರೋಮೋಸೋಮಿನ ಮೇಲೆ ಇರಬೇಕು, ಇದ್ದರೆ ಪರ್ಸನ್ ವಿಲ್ ಬಿ ನಾರ್ಮಲ್. ಇಫ್ ಹೆಚ್ ಬಿ ಎ ಒನ್ ಹೆಚ್ ಬಿ ಎ ಟೂ ಪ್ರೆಸೆಂಟ್ ಆನ್ ಕ್ರೋಮೋಸೋಮ್ ನಂಬರ್ 16, ಇಫ್ ದೇ ಆರ್ ನಾಟ್ ಪ್ರೆಸೆಂಟ್ ಅಥವಾ ಇಫ್ ದೇ ಆರ್ ಮ್ಯೂಟೇಟೆಡ್ ಆರ್ ಇಫ್ ದೇ ಆರ್ ಡಿಲೀಟೆಡ್, ದೆನ್ ಆಲ್ಫಾ ಥಲಸೇಮಿಯಾ ಬರುತ್ತೆ. ಅಂದರೆ ಹೆಚ್ ಬಿ ಎ ಒನ್ ಹೆಚ್ ಬಿ ಎ ಟೂ ಈ ಜೀನಲ್ಲಿ ಎನಿ ಒನ್ ಜೀನ್ ಇರ್ಬೋದು, ಬೋತ್ ದ ಜೀನ್ಸ್ ಇರ್ಬೋದು, ಕ್ರೋಮೋಸೋಮ್ 16 ಮೇಲೆ ಇಲ್ಲ ಅಂತಾದರೆ ಅಥವಾ ಮ್ಯೂಟೇಷನ್ ಆಗಿದೆ ಅಂತಾದರೆ, ದೆನ್ ಆಲ್ಫಾ ಚೈನ್ ಪ್ರೊಡಕ್ಷನ್ ಆಗೋದಿಲ್ಲ, ಆಗ ಅದನ್ನು ಆಲ್ಫಾ ಥಲಸೇಮಿಯಾ ಅಂತ ಕರೀತಾರೆ. ಹಾಗೆ ಬೀಟಾ ಥಲಸೇಮಿಯಾ ಅಂದರೆ ಹೆಚ್ ಬಿ ಬಿ ಜೀನ್ ಆನ್ ಕ್ರೋಮೋಸೋಮ್ 11, ಕ್ರೋಮೋಸೋಮ್ 11 ಮೇಲೆ ಹೆಚ್ ಬಿ ಬಿ ಅಂತ ಜೀನ್ ಇದ್ದರೆ ಅವರಲ್ಲಿ ಬೀಟಾ ಚೈನ್ ಪ್ರೊಡ್ಯೂಸ್ ಆಗುತ್ತೆ. ಇಫ್ ದಟ್ ಜೀನ್ ಈಸ್ ಆಬ್ಸೆಂಟ್ ಆನ್ ಕ್ರೋಮೋಸೋಮ್ ಆರ್ ಇಟ್ ಈಸ್ ಮ್ಯೂಟೇಟೆಡ್, ದೆನ್ ದೇರ್ ಈಸ್ ನೋ ಪ್ರೊಡಕ್ಷನ್ ಆಫ್ ಬೀಟಾ ಚೈನ್, ಆಗ ಅದಕ್ಕೆ ಬೀಟಾ ಥಲಸೇಮಿಯಾ ಅಂತ ಹೆಸರು. ಸೊ ಈಸ್ ಇಟ್ ಕ್ಲಿಯರ್? ಥಲಸೇಮಿಯಾ ಅಂದರೆ ಇಟ್ ಈಸ್ ಎ ಕಂಡೀಷನ್ ವೇರ್ ಡ್ಯೂ ಟು ಡಿಲೀಷನ್ ಆರ್ ಮ್ಯೂಟೇಷನ್ ಆಫ್ ಜೀನ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡಕ್ಷನ್ ಆಫ್ ಹೀಮೋಗ್ಲೋಬಿನ್ ಲೀಡ್ಸ್ ಟು ಅನೀಮಿಕ್ ಪ್ರೊಡಕ್ಟ್ ಕಂಡೀಷನ್ ಡ್ಯೂ ಟು ನೋ ಪ್ರೊಡಕ್ಷನ್ ಆಫ್ ಹೀಮೋಗ್ಲೋಬಿನ್. ಇಫ್ ಆಲ್ಫಾ ಥಲಸೇಮಿಯಾ ಆಗಿದ್ದರೆ
HBA1, HBA2 genes located on chromosome 16 are absent actually, athwa they may be mutated, hence no production of alpha chain. Beta thalassemia dallagidre HBB gene chromosome 11 ina mele irbekittu, if that is mutated athwa deleted then there is no production of beta chain, then adanna beta thalassemia anta karitivi. So ivereru kuda autosomal diseases ge example. Innondu last autosomal recessive disease ide, already idana omme discussion maadidivi, phenyl ketonuria. Phenyl ketonuria annodu pleiotropy anuvanta definition anna previous session alli helidaga example agidana helide. Phenyl ketonuria, it is also autosomal recessive disorder of inborn error in metabolism. Metabolism correct agi aagde iruvanta ondu condition enantandre phenyl ketonuria dalli phenyl alanine anuvanta ondu amino acid end product of protein digestion enide converted into another acid tyrosine. Idu aagbek actually, phenyl alanine converted into tyrosine in presence of an enzyme phenyl alanine hydroxylase. Phenyl alanine hydroxylase anuvanta enzyme ina presence inda phenyl alanine converted into tyrosine. But e disease alli phenyl ketonuria dalli this enzyme it is absent. Phenyl alanine hydroxylase is absent. Idu absent iro reason eno, the gene responsible for that enzyme production may be mutated or absent, so that e conversion agodilla. Hagar enaitu phenyl alanine convert aagta illa andre it get converted into phenyl pyruvic acid. Artha aagtide heltirodu phenyl alanine irodu tyrosine aagodra badlu absence of enzyme irodrinda phenyl alanine converted into phenyl pyruvic acid. Ee pyruvic acid yavaga aayito it causes two main drawbacks. One enu andre it causes mental retardation. Mental retardation aaglike shuru aagutte brain tissue galalli accumulation aagi retardation of the brain cells anna cause madutte. Innondu they pass through urine nalli output aaglike shuru aagutte due to poor reabsorption. By the kidney. Kidney alli absorb aagbeku, urine alli sugars agli proteins agli pass aagbardu. Adu kidney disorders anna indication madutte. Proteinuria anta karitara condition anna. But ee phenyl ketonuria yaralli irutto avaralli urine alli phenyl pyruvic acid pass aaglikke shuru aagutte. Innondu mental retardation anna cause madutte. So idishtanna baribeku. So write a note on phenyl ketonuria andre it is autosomal recessive trait an example for inborn error of metabolism. In this condition the enzyme phenyl alanine hydroxylase responsible for converting phenyl alanine into tyrosine is absent. Due to this phenyl alanine converted into phenyl pyruvic acid and accumulates. This accumulation of phenyl pyruvic acid causes mental retardation as well as the contents passes through urine due to poor absorption in the kidney. Idishtana mention madbeku. So idu mooru autosomal recessive disorders. Artha agidya? So idishtu Mendelian disorders ina bagge 1 mark
ಕೇಳ್ಬೋದು ಎಕ್ಸಾಂಪಲ್ ಆಗಿ ಅಥವಾ 3 ಮಾರ್ಕಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ಸೆಕ್ಸ್ ಲಿಂಕ್ಡಲ್ಲಿ ಎಕ್ಸ್ ಲಿಂಕ್ಡ್ ಯಾವುದು ಅಂತ ನೋಡ್ಕೊಳ್ಳಿ, ಹಾಗೆ ಆಟೋಸೋಮಲ್ ರಿಸೆಸಿವ್ ಯಾವುದು ಅನ್ನೋದನ್ನು ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಸೆಷನಲ್ಲಿ ಕ್ರೋಮೋಸೋಮಲ್ ಡಿಸಾರ್ಡರ್ಸಿನ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಸ್ ಇಟ್ ಕ್ಲಿಯರ್?